ಆಗಿದೆ ಗುರುಜಿ, ಕೊನೆಗೆ ಒಂದು ಟೈಮ್ ತೋರಿಸಿದ್ನಾ? ಇಲ್ಲ. ಹ್ಮ್, ಇಲ್ಲ. ಈಗ ಸ್ವಾದಿಷ್ಠಾನ ಚಕ್ರ ಅಂದರೆ, ಮೂಲಾಧಾರ ಚಕ್ರ ಅಂದರೆ ದೇಹ, ಸ್ವಾದಿಷ್ಠಾನ ಚಕ್ರ ಅಂದರೆ ಫೀಲಿಂಗ್, ರೈಟ್? ಫೀಲಿಂಗ್ ಬರ್ತದೆ. ಎಂಥ ಫೀಲಿಂಗು? ದೇಹದಿಂದ ಏನು ಫೀಲಿಂಗ್ ಬರ್ತದೆ ಅದು. ಈ ಫೀಲಿಂಗಿಗೂ ಎಮೋಷನ್ಸಿಗೂ ಥಾಟ್ಸಿಗೂ ಏನು ಸಂಬಂಧ? ವಾಟ್ ಇಸ್ ರಿಲೇಷನ್ ಬಿಟ್ವೀನ್ ಫೀಲಿಂಗ್, ಎಮೋಷನ್ ಆ್ಯಂಡ್ ಥಾಟ್? ನಿಮಗೆ ಫೀಲಿಂಗ್ ಬರ್ತದ? ಫೀಲಿಂಗ್ ಫೀಲಿಂಗ್ ಇದೆ, ಎಮೋಷನ್ ಇದೆ, ಥಾಟ್ ಇದೆ, ವ್ಯತ್ಯಾಸ ಏನಿದೆ ಗೊತ್ತಿದೆ? ಹೇಳಿ. ಎಮೋಷನ್ ಅಂದ್ರೆ ಭಾವನೆಗಳು, ನಾವು ದುಃಖ ವ್ಯಕ್ತಪಡಿಸ್ತೀವಿ, ನಗೋದನ್ನ ನಗ್ತೀವಿ, ಅದನ್ನ ಎಮೋಷನ್. ಫೀಲಿಂಗ್ ಅಂದೇನು? ಒಂದು ಅನಿಸಿಕೆ, ಏನಂದ್ರೆ ಅನಿಸಿಕೆ, ದುಃಖ ಆಗ್ತಾ ಇದೆ. ಹಾ ಸರ್, ಅನುಭವಿಸಿ. ಫೀಲಿಂಗು ದೇಹಕ್ಕೆ ಸಂಬಂಧಪಟ್ಟದು. ಉದಾಹರಣೆಗೆ ಈಗ ಏನಾಯ್ತು ದೇಹಕ್ಕೆ? ಒಂದು ಫೀಲ್ ಬಂತು. ಸೊ ಮೂಲಾಧಾರ ಚಕ್ರ ದೇಹ, ಅಲ್ಲಿಂದ ಫೀಲಿಂಗ್ ಬಂತು. ಫೀಲಿಂಗಲ್ಲಿ ಎಷ್ಟು ಟೈಪ್ ಇದೆ? ರಾಗ, ದ್ವೇಷ, ಬೇಕು ಬೇಡ. ಕಾಫಿ ಕುಡಿದ್ರಿ, ನಾಲಿಗೆ ಫೀಲಿಂಗ್ ಬಂತು ಚೆನ್ನಾಗಿದೆ ಅಂತ. ಕಷಾಯ ಕುಡಿದ್ರಿ, ಚೆನ್ನಾಗಿ ಒಳ್ಳೆ ಸಾಫ್ಟಾಗಿ ಮುಟ್ಟಿದ್ರಿ, ಚೆನ್ನಾಗಾಯ್ತು. ಲೈಕ್ ಸ್ವಲ್ಪ ಸೂಜಿ ಚುಚ್ಚಿದ್ರಿ, ಡಿಸ್ಲೈಕ್. ಫೀಲಿಂಗಲ್ಲಿ ಎರಡು ಭಾಗ, ಲೈಕ್ ಆ್ಯಂಡ್ ಡಿಸ್ಲೈಕ್. ಈ ಫೀಲಿಂಗ್ ಎಲ್ಲಿಂದ ಬಂತು, ಹೇಗೆ ಶುರು ಆಯಿತು? ಸೊ ಒಂದಾನೊಂದು ಕಾಲದಲ್ಲಿ ನೀವು ಕೂಡ ಒಂದು ಅಣು ಆಗಿದ್ರಿ, ಇದು ಒಂದು ಅಮೀಬಾ, ಒಂದು ಸೆಲ್ಯುಲರ್ ಆರ್ಗನೈಸೇಷನ್, ಒಂದೇ ಒಂದು ಜೀವಿ. ಅವಾಗ ಇಷ್ಟು ಇಷ್ಟು ಶರೀರ ಇರಲಿಲ್ಲ, ಏಕಾಣು. ಸೊ ಅದಕ್ಕೆ ಪಾಪ ಅದಕ್ಕೆ ಹೊಟ್ಟೆ ತುಂಬಬೇಕಾದ್ರೆ ಲೈಕ್ ಏನು ಲೈಕ್ ಆಗುತ್ತೆ ಅದಕ್ಕೆ ಹೋಗಬೇಕು. ಬಿಸಿ ಬಿಸಿ ತಾಗಿದ್ರೆ ಓಡೋಗ್ಬೇಕು, ರೈಟ್? ಲೈಕ್ ಆ್ಯಂಡ್ ಡಿಸ್ಲೈಕ್ ಅಲ್ಲಿ ಕಲ್ತ್ಕೊಂಡೋದು ಅದು. ನಿಮ್ಮ ಅಭ್ಯಾಸ ಈಗ ಲೈಕ್ ಆ್ಯಂಡ್ ಡಿಸ್ಲೈಕ್ ಇವತ್ತಿಂದ ಇವತ್ತಿಂದಲ್ಲ. ಇದಕ್ಕೆ ವೇದ ಅಂತ ಹೇಳಿದ್ರು ರಾಗ ಆ್ಯಂಡ್ ದ್ವೇಷ ಹೇಳಿದ್ರು. ರಾಗ ದ್ವೇಷ ಬಿಡಿ ಅಂತ,
ರಾಗ ದ್ವೇಷ ಬಿಡಂದ್ರೆ ನಾ ಅವರಿಗೆ ನನಗೆ ಇಷ್ಟ ಇವರು ಇಷ್ಟ ಅಲ್ಲ, ಈ ಚರ್ಮ ಮಾಂಸದಲ್ಲಿ ಅದಲ್ಲಾಗತ್ತಲ್ಲ ಅದು. ಈ ರಾಗದ್ವೇಷಗಳ ಕತೆ ದೊಡ್ಡದು. ಈ ಅಣುಗಳಿದಾವಲ್ಲ ಏಕಾಣು, ಅವೇನಾಯಿತು, ಅವು ಬದುಕಲಿಕ್ಕೋಸ್ಕರ ಇನ್ನೂ ಸ್ವಲ್ಪ ಒಟ್ಟಿಗೆ ಕೋಆಪರೇಟ್ ಮಾಡಿ ಶುರು ಮಾಡಿದ್ವು, ಇನ್ನೂ ಸ್ವಲ್ಪ ಜೀವ ಇಟ್ಟಿದೆ. ಓಕೆ, ಸೊ ಒಂದಿದ್ದ ಹತ್ತಾಯಿತು, ಹತ್ತಿದ್ದ ನೂರಾಯಿತು, ಎಲ್ಲ ಯಾವ ಅದು ಒಟ್ಟಿಗೆ ಹಾಕ್ಸಿದ್ವು, ಎಲ್ಲ ಲೈಕ್ ಮೈಂಡೆಡ್, ಎಲ್ಲ ಯಾವುದು ಲೈಕ್ ಆಗುತ್ತೆ ಅವೆಲ್ಲ ಒಟ್ಟಿಗೆ ಸೇರಿಕೊಂಡು. ಸೊ ಈಗ ಏನು ಮಾಡೋದು, ಈಗ ಹೋಗಿ ಎಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ಏನೋ ತಿನ್ಲಿಕ್ಕೆ ಹೋಗೋದು. ಆಯಿತಾ, ಈಗ ಅಷ್ಟೊಂದು ದೊಡ್ಡ ಗ್ರೂಪ್ ಇದೆಯಲ್ಲ, ಆ ಗ್ರೂಪಿಗೆ ಒಂದು ಮೊಬೈಲ್ ಫೋನ್ ಕನೆಕ್ಷನ್ ಬೇಕಲ್ಲ, ಇಂಟರ್ನೆಟ್ ಕನೆಕ್ಷನ್ ಬೇಕಲ್ಲ, ಅದಕ್ಕೆ ನರ್ವಸ್ ಸಿಸ್ಟಮ್ ಡೆವಲಪ್ ಮಾಡಿ ಶುರು ಮಾಡಿದವು. ಕೆಲವು ಸೆಲ್ಸು ಸ್ಪೆಷಲೈಸ್ ಆದವು, ಏನಕ್ಕೆ, ಕಮ್ಯುನಿಕೇಷನ್, ಉಳಿದವೆಲ್ಲ ಊಟ ತಂದು ಹೀಗೆ ಕೊಡೋದು ಎಲ್ಲದಕ್ಕೆ. ಆಯಿತಾ, ಈ ನರ್ವಸ್ ಸಿಸ್ಟಮಲ್ಲಿ ಬಂತು. ಆ ನರ್ವಸ್ ಸಿಸ್ಟಮ್ ಏನಾಯಿತು, ನರ್ವಸ್ ಸಿಸ್ಟಮಲ್ಲಿ ಎರಡೇ ಕೆಲಸ, ಲೈಕ್ ಆ್ಯಂಡ್ ಡಿಸ್ಲೈಕ್ ಇದೆ ಅಲ್ಲ, ಅದನ್ನು ಕನ್ವರ್ಟ್ ಮಾಡೋದೇನು, ಫೈಟ್ ಆ್ಯಂಡ್ ಫ್ಲೈಟ್ ಆರ್ ಸ್ಟೇ. ಲೈಕ್ ಆ್ಯಂಡ್ ಡಿಸ್ಲೈಕನ್ನು ಕನ್ವರ್ಟ್ ಮಾಡೋದು ಏನನ್ನ, ಫೈಟ್ ಆ್ಯಂಡ್ ಫ್ಲೈಟ್. ಫೈಟ್ ಅಂದರೆ ಹೋರಾಡು ಅಥವಾ ಓಡು, ಇಲ್ಲ ಸುಮ್ಮನಿರು. ಕಡೆಗೆ ಅದೇ ಇದನ್ನು ಆ್ಯಕ್ಷನ್ ಏನು, ಫುಡ್ ಎಲ್ಲ ಸೇರಿ ಒಟ್ಟಿ ತಿಂದಾಗ್ಬಿಡೋಣ, ಅದೇ ಅದು ರಾಗ. ಫೈಟ್ ಆ್ಯಂಡ್ ಫ್ಲೈಟ್ ಇಲ್ಲಿಂದ ಬರೋದು ದ್ವೇಷದಿಂದ, ಎಲ್ಲ ಒಟ್ಟಿಗೆ ಸುಮ್ಮನೆ ರೆಸ್ಟ್ ಒಳ ಸ್ಲೀಪ್. ಆಯಿತಾ, ಕಡೆಗೆ ಇವಾಗೇನು, ಭಯ, ಆಹಾರ, ನಿದ್ರಾ ಮೂರು ಬಂತು. ಯಾವುದರಿಂದ, ರಾಗ ದ್ವೇಷದಿಂದ. ಈಗ ಒಂದು ಕೊಲೊನಿ ಆಗ್ಬಿಡ್ತಿದ್ದವು, ಒಂದು ಕೊಲೊನಿ, ಒಂದು ನರ್ವಸ್ ಸಿಸ್ಟಮ್ ಇದೆ. ಈ ನರ್ವಸ್ ಸಿಸ್ಟಮ್ ಏನಾಯಿತು, ನಿಧಾನವಾಗಿ ಬೆಳೆದು ಈ ಕಾಲೊನಿ ಇದು ಹಲ್ಲಿ ಆಯಿತು, ಲಿಝರ್ಡ್. ಆಯಿತಾ, ಹಲ್ಲಿ ಅದು. ಆ ಹಲ್ಲಿಗೆ ಒಂದು ನರ್ವಸ್ ಸಿಸ್ಟಮ್ ಇದೆಯಲ್ಲ, ಇದೇನು ಗೊತ್ತಾ, ಈ ಎಲ್ಲ ಸೆಲ್ಫ್ ಸೆಲ್ಗಳು ಸೇರಿ ಕಮ್ಯುನಿಕೇಷನ್ ಚಾನಲ್ ಮಾಡಿದ್ದು, ಲಿಝರ್ಡ್ ಆಯಿತು. ರೈಟ್, ಆ ಲಿಝರ್ಡ್ಗೆ ಈಗ ನಾವಿನ್ನೂ ಜಾಸ್ತಿ ಆಗಬೇಕು ಅಂತ ಹೇಳಿತು. ಆವಾಗ ಸೆಕ್ಸ್ ಬಂತು, ಮೇಲ್ ಆ್ಯಂಡ್ ಫಿಮೇಲ್. ಸೊ ಇನ್ನೊಂದು ಗ್ರೂಪ್ ಬಂತು, ಇಲ್ಲಿ ಅನ್ನೋ ಇದ್ರ ಮಧ್ಯೆ ಎರಡು ಮಧ್ಯೆ ರಾಗ, ಅದೇ ನಿಮ್ಮ ಪ್ರೀತಿ. ಆಯಿತಾ, ಸೊ ಗಂಡು ಹೆಣ್ಣಂತ ಬಂದು ಅವಾಗ ಆ ನರ್ವಸ್ ಸಿಸ್ಟಮು ಈಗ ಹಲ್ಲಿಗಳಿಂದ ಬೆಳೆದು ಸ್ನೇಕ್ ಆಯಿತು. ಅದು ನೀವು ಈಗ ಇಟ್ಕೊಂಡು ತಿರುಗಾಡ್ತಿದ್ದಾರೆ ಇಲ್ಲಿಂದ ಇಲ್ಲಿಗೆ. ನಿಮ್ಮ ಬೆನ್ನು ಮೂಳೆ ಇದೆಯಲ್ಲ, ಆ ಹಲ್ಲು ಮತ್ತು ಹಾವು ಇಂದ ಬಂದ ಸ್ಪೈನಲ್ ಕಾರ್ಡ್ದು. ಅವುಗಳಿಗೆ ಜಾಸ್ತಿ ಥಿಂಕಿಂಗ್ ಇಲ್ಲ ಅಲ್ಲಿ, ಅಲ್ಲಿ ಏನೇ ಗೊತ್ತೋ ಅವ್ರಿಗೆ, ಫೈಟ್ ಫ್ಲೈಟ್ ಜಗಳ. ಕಡೆಗೆ ರಾಗ ದ್ವೇಷ, ಅಟ್ರಾಕ್ಷನ್ ರಿಪಲ್ಷನ್. ಕಡೆಗೆ ಇನ್ನೇನೋ, ಆಹಾರ, ನಿದ್ರಾ, ಮೈಥುನ ಸೆಕ್ಸ್, ಭಯ, ಫೈಟ್ ಆ್ಯಂಡ್ ಫ್ಲೈಟ್, ನಾಲ್ಕು ಬೇಸಿಕ್ ಇನ್ಸ್ಟಿಂಕ್ಟ್ಸ್. ಅವು ಸ್ವಾದಿಷ್ಠಾನಕ್ಕೆ ಸಂಬಂಧಪಟ್ಟದ್ದು ಯಾವುದು, ರಾಗ ದ್ವೇಷ. ಮೂಲಾಧಾರಕ್ಕೆ ಸಂಬಂಧಪಟ್ಟದ್ದು ಯಾವುದು, ಸೆಕ್ಸ್ ದೇಹ. ಆಯಿತಾ, ಮಣಿಪುರಕ್ಕೆ ಸಂಬಂಧಪಟ್ಟದ್ದು ಆಹಾರ. ಸೊ ಈಗ ನಮ್ಮ ಇಡೀ ದಿವಸದ ದಿನದಲ್ಲಿ ನೀವು ಜೀವನ ಮಾಡ್ತಾರೆ, ಮನುಷ್ಯರಿಗೋಸ್ಕರ ಹಲ್ಲಿಗೋಸ್ಕರ, ಯಾರಿಗೋಸ್ಕರ ಜೀವನ ಮಾಡ್ತೀರಾ? ನಾನು ಕೆಲಸ ಮಾಡ್ತೇನೆ ಯಾರಿಗೆ, ಪೇಟ್, ಫುಡ್, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ. ಸೊ ಇಡೀ ನಿಮ್ಮ ಜೀವನ ಆ ಸ್ನೇಕ್ ಇದೆಯಲ್ಲ ಹಲ್ಲಿ, ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರ. ಅಲ್ಲಿ ಇರೋದೇ ಮೂರು, ಆಹಾರ, ನಿದ್ರ, ಭಯ, ಮೈಥುನ. ಇದನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ಏನಾದ್ರು ಇದೆಯಾ ನೋಡಿ, ಬೇಸಿಕ್ ಇದಕ್ಕೆ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಹೇಳೋದು. ಆಯಿತಾ, ಆ ಬೇಸಿಕ್ ಇನ್ಸ್ಟಿಂಕ್ಟ್ ಎಲ್ಲಿಂದ ಬಂತು, ಸಿಂಗಲ್ ಸೆಲ್ ಆರ್ಗನೈಸಿಂದ ಒಂದೊಂದು. ಸೊ ನಿಮ್ಮ ಬಾಡಿ ಇದೆಯಲ್ಲ, ಇಟ್ಸ್ ಅ ಕಾಲನಿ ಆಫ್ ಸಿಂಗಲ್ ಸೆಲ್ಸು. ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರ? ಅರ್ಥ ಇದೆಯಾ ಸಮಸ್ಯೆ? ನಮ್ಮ ಶರೀರದಲ್ಲಿ ಲಾರ್ಜೆಸ್ಟ್ ಆರ್ಗನಿಸಮ್ ಆರ್ಗನ್ ಈಸ್ ಕಮಿಂಗ್ ಫ್ರಮ್ ಸ್ಕಿನ್.
ಚರ್ಮ ನಮ್ಮದು ರಾಜಸ್ವಾಮಿ, ಮಾಂಸ ಮೂಳೆ, ಮಾಂಸ ಎಲ್ಲವೂ ಸೆಲ್ಸ್ ಸೇರ್ಕೊಂಡದ್ದು. ಸಿಂಗಲ್ ಸೆಲ್ಸ್ ಎಲ್ಲ ಸಿಂಗಲ್ ಸೇರಿಸ್ಕೊಂಡು ಆ ಸಿಂಗಲ್ ಸೆಲ್ಸ್ ಪ್ರತಿ ಸಲ ಥಿಂಕ್ ಮಾಡ್ತವೆ ನಮಗೆ ಯಾವ ಒಳ್ಳೇದು ಕೆಟ್ಟದಂತ, ಅದೇ ರಾಗ ದ್ವೇಷ. ಸೊ ಈಗ ನೀವು ಥಿಂಕ್ ಮಾಡ್ತೀರಾ, ಅವು ನಿಮ್ಗೆ ಥಿಂಕ್ ಮಾಡ್ತಾವೋ? ಪ್ರೋಗ್ರಾಮ್ ಬೇರೆ, ಅದಕ್ಕೆ ಇನ್ಸ್ಟಿಂಕ್ಟ್ ಅಂತ ಹೇಳೋದು. ಈಗ ಯಾರಿಗೆ ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ನೀವು ನಿಮ್ಮ ಬಾಡಿಗೋಸ್ಕರ ಕೆಲಸ ಮಾಡ್ತಾರೆ, ನಿಮಗೋಸ್ಕರ ಬಾಡಿ ಕೆಲಸ ಮಾಡ್ತಾರೆ, ನೀವು ಬಾಡಿಗೋಸ್ಕರ ಕೆಲಸ ಮಾಡ್ತಿದ್ರು? ಹಾವು ಮಾಡಿಸ್ಕೊತಾವ ಎಲ್ಲ ಸೇರ್ಕೊಂಡು ಗ್ರೂಪ್. ಅರ್ಥ ಆಯ್ತಾ? ಅದೇ ಸ್ಪೈನ್ ಕೊಡು. ಅರ್ಥ ಆಗ್ತೀಯಾ? ಇದಕ್ಕೆ ರಾಗ ದ್ವೇಷ ಅಂತ ಹೇಳುದು. ರಾಗ ದ್ವೇಷ ಇದ್ದು ಫೈಟ್ ಫ್ಲೈಟ್ ಆಯ್ತು, ಫೈಟ್ ಫ್ಲೈಟ್ ಇದ್ದು ಆಹಾರ ನಿದ್ರ ಮೈಥುನ ಆಯ್ತು, ಸೆಕ್ಸ್. ಸೊ ಇಡೀ ಪ್ರಪಂಚ ನಡೆಸ್ತಾ ಇರೋದು ಯಾರು? ಸೆಲ್ಸ್. ರಾಗ ದ್ವೇಷ ಇಟ್ಕೊಂಡು ಇಲ್ಲಿಗೆ ಮುಗ್ದಿಲ್ಲ. ಈಗ ಗಂಡು ಹೆಣ್ಣಾಯ್ತು, ಈಗ ಒಂದು ಸೊಸೈಟಿ ಫಾರ್ಮ್ ಮಾಡಬೇಕು, ಹೌಸಿಂಗ್ ಕಾಲೋನಿ. ಆಯ್ತಾ? ಈಗ ಸೊಸೈಟಿಲಿ ನಮ್ಮ ಫ್ರೆಂಡ್ಸ್ ಯಾರು ಎನಿಮಿಸ್ ಯಾರು ಕೂತಾಗಲ್ಲ, ಅಲ್ಲಿ ಎಮೋಷನ್ಸ್ ಬಂತು. ಓಕೆ, ಅದಕ್ಕೆ ಆವಾಗ ನೆಕ್ಸ್ಟ್ ಲೆವೆಲ್ ನರ್ವಸ್ ಸಿಸ್ಟಮ್ ಬಂದು. ಇದು ಇಲ್ಲಿ ನೋಡಿ, ಇದು ಸ್ಪೈನಲ್ ಕಾರ್ಡ್ದು, ಇದು ಹಲ್ಲಿ. ಎಲ್ಲಿದೆ, ಎಷ್ಟು ದೊಡ್ಡದು? ನಿಮ್ಮ ಇಲ್ಲಿಂದ ಇಲ್ಲಿವರೆಗೆ, ನಿಮ್ಮ ಬೆನ್ನು ಮೂಳೆ, ಸೊಂಟ ಬೆನ್ನು ನೋವು, ಸೊಂಟ ನೋವು ಅಂತೆಲ್ಲ ಹೇಳ್ತಿರಲ್ಲ, ಅದೇ ಅದು ಹಲ್ಲಿಗೆ ನೋವಾಗೋದು. ಅದಕ್ಕೆ ನಮ್ಮಲ್ಲಿ ಹಿಂದಿನವರು ಕುಂಡಲ್ಲಿ ಅಂದರೆ ಹಾವು ಅಂತ ಇಟ್ಬೇಡಿದ್ರು. ಅದು ಅದು ಹಾವಿನ ಸರ್ಪೆಂಟ್, ರೆಪ್ಟೈಲ್ ನರ್ವಸ್ ಸಿಸ್ಟಮ್ ಅದು. ಆಯ್ತಾ? ಅರ್ಥ ಆಗ್ತೀಯಾ? ಅದು ಕುಂಡಲ್ಲಿ ಅಂತ ಹೇಳಿದರು. ನಾವೇನೋ ಒಂದು ಕುಂಡಲ್ಲಲ್ಲಿ ಎಲ್ಲ ಒಂದು ಕೆಳಗಡೆ ಕೂತ್ಕೊಂಡಿದೆ ಅಂತ, ಅದು ಏನು ಹೇಳಿದ್ರು, ರೆಪ್ಟೈಲ್ ನರ್ವಸ್ ಸಿಸ್ಟಮ್ ಇಟ್ಕೊಂಡು ಕೂತ್ಕೊಂಡಿದೆ ಅಂತ ಹೇಳಿದರು. ಅಂದರೆ ಹಾವಿನಲ್ಲಿ ಇರೋದು ಇಷ್ಟೇ, ಮತ್ತೇನಿಲ್ಲ. ಈಗ ನೆಕ್ಸ್ಟ್ ಲೆವೆಲ್ ಪ್ರಾಣಿನೂ ಬಂದು, ಈಗ ಹಾವು ಒಂದು ಕಮ್ಯುನಿಟಿ ಮಾಡಬೇಕು, ಅದಕ್ಕೆ ಸಣ್ಣ ಬ್ರೈನ್ ಬಂತು ಇಲ್ಲಿ, ಮಿಡ್ಲ್ ಬ್ರೈನ್ ಅಂತ ಹೇಳ್ತಾರೆ, ಇಲ್ಲಿಂದ ಕಿವಿ ಹತ್ರ. ಓಕೆ, ಅದು ಇಲ್ಲಿ. ಅದಕ್ಕೆ ಲಿಂಬಿಕ್ ಸಿಸ್ಟಮ್ ಅಂತಾರೆ, ಎಮೋಷನಲ್ ಬ್ರೈನ್ ಅಂತ ಹೇಳ್ತಾರೆ. ಈಗೇನಾಯಿತು, ಯು ಹ್ಯಾವ್ ಟು ಫಾರ್ಮ್ ಎ ಕಮ್ಯುನಿಟಿ. ಈಗ ರಾಗ ದ್ವೇಷಗಳು ಅದು ಎಮೋಷನ್ಸ್ ಆಗಬೇಕು. ಎಂಥ ಎಮೋಷನ್? ರಾಗದಿಂದ ಏನು ಎಮೋಷನ್ ಬಂತು? ಲವ್, ಪ್ರೇಮ, ಇವೆಲ್ಲ ನಮ್ಮವರು, ಅಟ್ಯಾಚ್ಮೆಂಟ್, ಮೋಹ, ಲೋಭ ಇನ್ನೂ ಜಾಸ್ತಿ ಬೇಕು ಅಂತ ರಾಗದಿಂದ ಬಂತು. ದ್ವೇಷದಿಂದ ಬಂತು ಕ್ರೋಧ, ಮದ, ಮತ್ಸರ. ಆಯ್ತಾ? ಸರಿನಾ? ಶುರುವಾದಿಲ್ಲಿಂದ ಬೇಕು ಬೇಡಗಳು, ಅದು ಬೇಕು ಬೇಡಗಳು, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಆಯಿತು. ಹಾಗೆ ನಿಮಗೆ ಸಿಟ್ಟು ಬರ್ತಾ ಇದೆ, ಯಾರಿಗೆ ಸಿಟ್ಟು ಬರ್ತಾ ಇದೆ? ನೀವು ಜೀವನ ಮಾಡ್ತಿದ್ರೆ ಯಾರಿಗೋಸ್ಕರ ಮಾಡ್ತಿದ್ದೀರಾ? ಆಯ್ತಾ? ಈಗ ಎಮೋಷನ್ಸ್ ಬಂತು. ಈ ಎಮೋಷನ್ ವಿಶೇಷ ಏನಂದ್ರೆ, ಫೀಲಿಂಗ್ ಅಂಡ್ ಎಮೋಷನ್ ಇಸ್ ಆಲ್ವೇಸ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅಲ್ಲಿ ಟೈಮ್ ಕಾನ್ಸೆಪ್ಟ್ ಇಲ್ಲ, ರೈಟ್? ಯಾಕೆ ಟೈಮ್ ಕಾನ್ಸೆಪ್ಟ್ ಇಲ್ಲ? ಪ್ರೆಸೆಂಟ್ ಮೂಮೆಂಟು. ನಿಮ್ಮನ್ನು ನೋಡಿದೆ ಇಮ್ಮಿಡಿಯೇಟ್, ನಾವು ಡಿಸೈಡ್ ಮಾಡಬೇಕು ಐ ಲೈಕ್ ದಿಸ್ ಆರ್ ಐ ಡೋಂಟ್ ಲೈಕ್ ದಿಸ್ ಅಂತ, ಇಮ್ಮಿಡಿಯೇಟ್, ನಾಳೆ ಅಲ್ಲ. ಓಕೆ, ಐ ಲವ್ ಆರ್ ಹೇಟ್, ರಾಗದ್ವೇಷ ಕೂಡಲೇ ಬರಬೇಕು. ಯಾಕೆ? ಇಮಿಡಿಯೇಟ್ ಆಗಬೇಕಲ್ಲ, ಇಲ್ಲದ್ರೆ ನೀನು ಸತ್ತೋಗ್ಬಿಡ್ತೀರ, ಸರ್ವೈವಲ್. ಇಮಿಡಿಯೇಟ್ಲಿ ಏನು ಬರಬೇಕು? ಎಮೋಷನ್ಸ್ ಬರಬೇಕು, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಬರಬೇಕು, ಇಮಿಡಿಯೇಟ್ ರಿಯಾಕ್ಷನ್. ಸೊ ಫೀಲಿಂಗ್ ಅಂಡ್ ಎಮೋಷನ್ ಇಸ್ ಆಲ್ವೇಸ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಬರ್ತದಾ? ಈಗ ಈ ಕಾಲೋನಿ ಸ್ವಲ್ಪ ಇನ್ನೂ ಥಿಂಕ್ ಮಾಡ್ತು, ಇನ್ನೂ ಇದು ಪ್ರೆಸೆಂಟ್ ಮೂಮೆಂಟ್, ನಾಳೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಆವಾಗ ಬಂತು ಈ ನರ್ವಸ್ ಸಿಸ್ಟಮ್ ಬಿಗ್ಗರ್. ಆಯ್ತಾ? ಇಲ್ಲಿ ಏನಾಯ್ತು, ಈಗ ಇವತ್ತು ಹೀಗಿದೆ, ನಾಳೆ ಏನು ಮಾಡಬೇಕು ಅಂತ ಥಿಂಕಿಂಗ್ ಸ್ಟಾರ್ಟ್ ಆಯಿತು. ಸೊ ಫೀಲಿಂಗ್ ಇಸ್ ಬೇಸಿಕ್ಕು, ಎಮೋಷನ್ ನೆಕ್ಸ್ಟು, ಥಿಂಕಿಂಗ್ ನೆಕ್ಸ್ಟು. ಥಿಂಕಿಂಗ್ ಇಸ್ ಆಲ್ವೇಸ್ ಅಬೌಟ್ ಪಾಸ್ಟ್ ಆ್ಯಂಡ್ ಫ್ಯೂಚರ್, ಫೀಲಿಂಗ್ ಆ್ಯಂಡ್ ಎಮೋಷನ್ ಇಸ್ ಆಲ್ವೇಸ್ ಅಬೌಟ್ ಪ್ರೆಸೆಂಟು. ಇವತ್ತು ಥಿಂಕಿಂಗು, ಫೀಲಿಂಗು, ಇವತ್ತು ಫೀಲಿಂಗು ಮತ್ತು ಎಮೋಷನ್, ಥಿಂಕಿಂಗು ನೆಕ್ಸ್ಟು. ಇದು ಹೇಗಾಗುತ್ತೆ ಸರ್ ವರ್ಕ್ ಆಗೋದಂದರೆ, ಒಂದು ಜಿಂಕೆ ಇದೆ, ಕಾಡಲ್ಲಿ ಹೋಗುತ್ತೆ, ಒಂದು ಹುಲಿ ಬರ್ತದೆ, ಹುಲಿ ಬಂದ್ರೆ ಮೊದಲೇನಾಗುತ್ತೆ ಫೀಲಿಂಗು? ಫೀಲಿಂಗ್ ಏನು ಬರ್ತದೆ? ರಾಗನ ದ್ವೇಷನ? ದ್ವೇಷ.
ಇಮ್ಮಿಡಿಯೇಟ್ಲಿ ಎಮೋಷನ್ ಏನು ಬಂತು? ಭಯ. ಆಯ್ತಾ? ಭಯ ಬಂದ ಕೂಡಲೇ ಎಮೋಷನ್, ಈಗ ಬ್ರೈನ್ ಇದೆಯಲ್ಲ, ಈ ಬ್ರೈನು ಎಮೋಷನ್ ಬ್ರೈನು, ಇಮಿಡಿಯೇಟ್ ಬಾಡಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಫೀಲಿಂಗಿಗೆ ಮತ್ತೆ ಬಾಡಿಗೆ ಕೊಡಬೇಕು ಇನ್ಸ್ಟ್ರಕ್ಷನು, ವಾಪಸ್ ಹೋಗ್ಬೇಕು ಉಲ್ಟಾ. ಏನು ಇನ್ಸ್ಟ್ರಕ್ಷನು? ಹಾರ್ಟ್ ಬ್ಲಡ್, ಹಾರ್ಟ್ ಪಂಪ್ ಮಾಡಬೇಕು. ಆಯ್ತಾ? ಕಾಲಿಗೆ ಎನರ್ಜಿ ಕೊಡಬೇಕು, ಓಡು. ರೈಟ್? ಸೊ ಹಾಗಾಗ್ಬಿಟ್ಟು ನಿಮ್ಗೆ ಎಮೋಷನ್ಸ್ ಬಂದಾಗ, ಹೆದರಿಕೆ ಬಂದಾಗ ಬಡ 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 ಶುರು ಆಗುತ್ತೆ. ಆಯ್ತಾ? ಆಗತ್ತಾ? ಹಂಡ್ರೆಡ್ ಪರ್ಸೆಂಟ್. ಸಿಟ್ಟು ಬಂದಾಗ ಏನಾಗುತ್ತೆ? ಅವಳು ಬಡಬಡ ಅಂತ ಮುಖ ಎಲ್ಲ ಕೆಂಪಾಗುತ್ತೆ. ಯಾಕಂದ್ರೆ ನಿಮಗೆ ಆ ಎಮೋಷನ್ ಬ್ರೈನ್ ಇದೆಯಲ್ಲ, ಏನಾದ್ರು ಮಾಡು ಅಂತ ಹೇಳ್ತಾರೆ. ಸಾಮಾನ್ಯ ಸಿಟ್ಟು ಬಂದಾಗ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಎದುರುಗಡೆ ಬಾಸ್ ಇದ್ರೆ, ಕೆಳಗಡೆ ಇದ್ರೆ ಹಿಡ್ಕೊಂಡು ಹೊಡಿಬೋದು, ಬಾಸ್ಗೆ ಹೊಡೆ ಹೊಡೆಯಾಗತ್ತ. ಸೊ ಸಿಟ್ ಸಪ್ರೆಸ್ ಆಗುತ್ತೆ. ಆಯ್ತಾ? ಆದ್ರೆ ಬಾಡಿಗೆಲ್ಲ ರಿಯಾಕ್ಟ್ ಮಾಡ್ಬೇಕಲ್ಲ, ಆ ರಿಯಾಕ್ಷನ್ಗೂ ಹೊಟ್ಟೆಗೆ ಬರುತ್ತೆ, ಹೊಟ್ಟೆ ಒಂದು ದಿವಸ ಅಲ್ಸ ಶುರು ಆಗುತ್ತೆ. ಸೊ ಈಗ ಎಮೋಷನ್ ಬ್ರೈನ್ ವರ್ಕ್ ಆಗ್ಬೋದು. ಆಯ್ತಾ? ಈಗ ಈ ಕ್ಷಣದಲ್ಲಿ ಏನಾಯ್ತು, ಎಮೋಷನ್ ಫೀಲಿಂಗ್ ಬಂತು, ಅದು ಮೆಮೊರಿ ರೆಕಾರ್ಡ್ ಮಾಡ್ತೀವಿ ಇಲ್ಲಿ ಬ್ರೈನಲ್ಲಿ. ಈಗ ಓ ಇಲ್ಲಿ ಬಂದರೆ ಹುಲಿ ಇದೆ ಅಂತ. ಸೊ ನಾಳೆ ಆ ಜಿಂಕೆ ಡಿಸೈಡ್ ಮಾಡ್ತಾರೆ ಅಲ್ಲಿ ಹೋಗಬೇಕೋ ಬೇಡ ಅಂತ. ಥಿಂಕಿಂಗ್ ಥಿಂಕಿಂಗ್ ಯಾವಾಗಲೂ ನಾಳೆ ಬೆಸ್ಟ್ ಅಂದರೆ ಪಾಸ್ಟ್. ರೈಟ್? ಅರ್ಥ ಆಯ್ತಾ? ಈಗ ಥಿಂಕಿಂಗ್ ಬಂತು, ಫೀಲಿಂಗ್ ಎಮೋಷನ್ ಥಿಂಕಿಂಗ್ ಬಂತು. ಥಿಂಕಿಂಗ್ ಯು ವಾಸ್ ಆಲ್ವೇಸ್ ಪಾಸ್ಟ್ ರೆಕಾರ್ಡ್ ಮೆಮೊರಿ ತಗೊಳ್ಳಿ, ಫ್ಯೂಚರ್ ಏನಾಗುತ್ತೆ ಹೇಳಿ. ಸ್ವಲ್ಪ ಮನುಷ್ಯರು ಇನ್ನೂ ಸ್ವಲ್ಪ ಬ್ರೈನ್ ಸ್ವಲ್ಪ ದೊಡ್ಡದಾಯಿತು, ಈಗ ಥಿಂಕ್ ಆಯಿತು. ಈಗೇನೋ ಜಿಂಕೆಗೆ ಹುಲಿ ಬಂದರೆ ಏನು ಮಾಡೋದು, ನಾಳೆ ಅಲ್ಲಿ ಹೋಗ್ಬಾರ್ದು ಗೊತ್ತಾಯಿತು. ಮನುಷ್ಯರು ಅಲ್ಲಿ ಹುಲಿ ಇದೆ, ನಾನು ಪಕ್ಕ ನನ್ನ ಮಗ ಹೋಗ್ಬಿಟ್ರೆ ಅಲ್ಲಿ. ಇಮ್ಯಾಜಿನೇಷನು ಆ ಜಿಂಕೆಗೆ, ಆ ಇಮ್ಯಾಜಿನೇಷನ್ ಇಲ್ಲ ಜಿಂಕೆಗೆ, ಓನ್ಲಿ ಥಿಂಕಿಂಗ್ ಇದೆ. ತನ್ನ ಮಟ್ಟಕ್ಕೆ ನೋಡ್ಬೋದು, ನಿಮ್ಗೆ ಇಮ್ಯಾಜಿನೇಷನ್ ಮಾಡಿಬಿಟ್ರಿ. ಆಯ್ತಾ? ಏನು ಅಯ್ಯೋ ನಾನು ಹೋಗಲ್ಲ, ಪಕ್ಕ ನನ್ನ ಮಗು ಹೋಗ್ಬಿಟ್ರೆ, ಹೆದರಿಕೆ ಶುರುವಾಯಿತು. ಇಮ್ಯಾಜಿನೇಷನ್, ಇಮ್ಯಾಜಿನೇಷನಲ್ಲಿ ಏನಾಯಿತು, ಬ್ರೈನು ಅಲ್ಲಿ ಹೋದ್ರೆ ಏನಾಗುತ್ತೆ, ಹುಲಿ ತಿಂದಾಗತ್ತೆ ಅಂತ ಹೇಳ್ತು. ಕೂಡಲೇ ಎಮೋಷನಲ್ ಬ್ರೈನಿಗೆ ಬಂದದು, ಹೀಗೆ ಉಲ್ಟಾ ಬಂದು. ಈಗ ಎಮೋಷನಲ್ ಬ್ರೈನಲ್ಲಿ ಏನಾಯಿತು, ಓಡು, ಹೆದರಿಕೆ ಡಬ 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 ಶುರುವಾಯಿತು. ಆ ಓಡು ಅನ್ನೋದು ಇಲ್ಲಿ ಬಂತು, ಕಡೆಗೆ ಫೀಲಿಂಗ್ ಬಂತು, ಬಾಡಿಯಲ್ಲೆಲ್ಲ ಅನ್ಕಂಫರ್ಟ್ ಶುರುವಾಯಿತು. ಏನು ಜಿಂಗ್ ಆ್ಯಕ್ಚುಲಿ ಮನುಷ್ಯ ಅಲ್ಲಿ ಏನು ಬಂದಿಲ್ಲ, ಇಮ್ಯಾಜಿನೇಷನಲ್ಲೇ. ನೀವು ಬಾಡಿಯನ್ನು ಪುನಃ ಪುನಃ ಪ್ರೋಗ್ರಾಮ್ ಮಾಡಿದ್ದಾರೆ, ಪುನಃ ಪುನಃ ಯೋಚನೆ ಮಾಡಿಬಿಟ್ಟು. ಯಾರು ಮಾಡಿದ್ದು, ಯಾರು ಮಾಡಿದ್ದು ಹೇಳಿ ನೋಡೋದು, ಯಾರು ಮಾಡಿದ್ದು? ಸ್ವಲ್ಪ ಜಾಸ್ತಿ ಓವರ್ ಡೋಸ್ ಆಯಿತು ಥಿಂಕಿಂಗು, ಹೆದರಿಕೆ ಶುರು ಆಯಿತು. ಆವಾಗ ಬಂದು ನಿಮ್ಮ ಹತ್ರ ಗಿರಾಕಿಗಳು ಎಲ್ಲ ಕೌನ್ಸಿಲಿಂಗ್, ನಿಮಗೂ ಪಾಪ ಗೊತ್ತಿಲ್ಲ ಇದೆಲ್ಲ ಹೇಗೆ ಬಂತು ಅಂತ. ಅವನಿಗೆ ಪಾಪ ಮನುಷ್ಯ ಸಮಾಧಾನ ಮಾಡಿದ್ದೆ ಹೊಡೆದು, ಖರ್ಚಿಗೆ ಕೊಟ್ಟದೇ ಕೊಟ್ಟದ್ದು. ಅವನು ಪಾಪ ನಾನೇ ನನಗೆ ಹೆದರಿಕೆ ಅಂತ, ಹೆದರಿಕೆ ಯಾರಿಗಿದು, ಹೆದರಿಕೆ ಯಾರಿಗೆ? ನಾನಂದ್ರೆ ಯಾರು, ನಾನು ನಾನಂದ್ರೆ ತಿರುಗಾಡ್ತಿಲ್ಲ, ಯಾರಪ್ಪ ಅದು ಯಾರು? ಬಾಡಿ ಮೈಂಡ್ ಆರ್ಗ್ಯಾನಿಸಮ್ ಅಥವಾ ಕಾಲೋನಿ ಆಫ್ ಆರ್ಗ್ಯಾನಿಸಮ್ಸು. ನೀವ್ಯಾವ ಈಗ ಆಕ್ಚುಲಿ ಒಂಥರ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಕಾಲೋನಿದು, ನಿಮ್ಗೆ ನಿಮ್ಗೆ ಸೇರ್ ಶರೀರ ಕೆಲಸ ಮಾಡ್ತೀವಿ, ನೀವು ಶರೀರಕ್ಕೋಸ್ಕರ ಕೆಲಸ ಮಾಡ್ತಿದ್ರು, ಶರೀರ ಯಾರಿಗೋಸ್ಕರ ಕೆಲಸ ಮಾಡ್ತೀವಿ, ಸೆಲ್ಲಿಗೋಸ್ಕರ ಕೆಲಸ ಮಾಡಿದೆ, ಯಾರು ಯಾರಿಗೆ ಕೆಲಸ ಮಾಡ್ತದೆ ಈಗ ನಿಮ್ಮ ಹುಡುಗ? ಇನ್ನು ಮುಗ್ದಿಲ್ಲ, ಇನ್ನು ಮುಗ್ದಿಲ್ಲ, ಇಲ್ಲಿ ಇನ್ನು ಮುಗ್ದಿಲ್ಲ. ಆಯ್ತಾ? ಈಗೇನಾಯ್ತು, ಈ ಕಾಲೋನಿಸ್ ಇದಾವೆ ಈಗ, ಇಂಡಿವಿಜುವಲ್ ಆಗ್ಬಿಟ್ರು ಕಾಲೋನಿಸ್ ಆಗ್ಬಿಡ್ತು. ಅವು ದೇ ಅರೇಂಜ್ ದೆಮ್ಸೆಲ್ಸ್ ಆಸ್ ಗ್ರೂಪ್ಸು, ಹೌಸಿಂಗ್ ಸೊಸೈಟೀಸು, ಓಕೆ, ರಿಲಿಜನು, ಕಲ್ಚರು, ಸ್ಟೇಟು, ಭಾಷೆ, ನೇಷನ್ನು, ಕಂಟ್ರಿ ಆ್ಯಂಡ್ ವರ್ಲ್ಡು. ಆಯ್ತಾ? ಈಗ ಅವ್ರಿಗೆ ಇನ್ನೂ ಸಫಿಷಿಯೆಂಟ್ ನರ್ವಸ್ ಸಿಸ್ಟಮ್ ಬೇಕು, ಅದಕ್ಕೆ ಇಂಟರ್ನೆಟ್ ತಂದು, ಮೊಬೈಲ್ ಫೋನ್ ತಂತು. ಈಗ ಯಾರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಹೇಳಿ ನಮಗೆ?
ಸೆಲ್ಸೆ ಮಾಡ್ತಾ ಇರೋದು ನೀವು ನಾನು ಮಾಡ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರ. ಅದಕ್ಕೆ ಇಡೀ ವಿಶ್ವ ಇದೆಯಲ್ಲ ರಾಗ ದ್ವೇಷಗಳಿಂದ ಓಡ್ತಾ ಇದೆ. ಅದು ಬೇಸಿಕ್ ಸೆಲ್ಯುಲರ್ ಇನ್ಸ್ಟಿಂಕ್ಟ್ ಅದು. ಅದಕ್ಕೆ ನೀವು ಪ್ರೇಮ ಅಂತೇಳಿ, ಲವ್ ಅಂತೇಳಿ, ಲವ್ ಎಫೇರ್ ಅಂತೇಳಿ, ಫೇಲ್ಡ್ ಲವ್ ಎಫೇರ್ ಅಂತೇಳಿ, ಹೆದರಿಕೆ ಅಂತೇಳಿ, ರಾಗ ದ್ವೇಷಗಳೇ ಮೂಲ. ಅರ್ಥ ಆಗ್ತೀಯಾ? ಇದಕ್ಕೆ ಸ್ವಾದಿಷ್ಠಾನ ಅಂತ ಹೇಳುದು. ಈ ಸ್ವಾದಿಷ್ಠಾನ ಎಷ್ಟು ಕೆಲಸ ಮಾಡ್ತದೆ ನೋಡಿ, ನಿಮ್ಮ ಎಷ್ಟು ಲೈಫ್ ಅನ್ನು ಓಡಿಸ್ತಾ ಇದೆ. ಇಂಟರ್ನೆಟ್, ಮೊಬೈಲ್ ಫೋನು, ಇಂಟರ್ನೆಟ್ ವರ್ಲ್ಡ್ ಎಲ್ಲ ಓಡಿಸ್ತಾ ಇದೆ ರಾಗಾದ್ವೇಷಗಳು. ಅದಕ್ಕೆ ಆಧ್ಯಾತ್ಮ ಹೇಳಿದ್ರು ರಾಗಾದ್ವೇಷಗಳನ್ನು ಬಿಟ್ಬಿಡಿ ಅಂತ. ನಾವು ಪ್ರಯತ್ನ ಮಾಡಿದ್ದೇ ಮಾಡಿದ್ರು ರಾಗಾದ್ವೇಷಗಳನ್ನ ಹೇಗೆ ಬಿಡ್ತೀರ ನೀವು ಹೇಳಿ? ಬರೋ ಸೆಲ್ ಸೆಲ್ಲಿಂದ ನಿಮ್ಗೆ ಎಲ್ಲರಿಗೆ ನಾನು ದೇಹ ಅಲ್ಲ ಅಂತ ಗೊತ್ತಾಗೋದಿಲ್ಲ, ಅಲ್ಲಿ ರಾಗಾದ್ವೇಷ ಬಿಡಲ್ಲ. ನಾನು ದೇಹ ಅಂತ ಹೇಳ್ಕೊಂಡು ಎಲ್ಲ ಹೇಳ್ಕೊಳ್ತಾವು. ಈಗ ಪ್ರಶ್ನೆ, ನಾನು ಯಾರು ಅಂತ ಇದರಲ್ಲಿ ಈಗ ನನಗೆ ನೀವು ಹೇಳಿ ನಾನು ಯಾರು ಅಂತ ಇಷ್ಟ ಕೇಳಿದ್ರು. ಈಗ ಮೊದಲು ಮಿಸ್ ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಜಪ್ತಿ ಕೇಳಿದ್ರಿ. ಈಗ ಇದ್ರಲ್ಲಿ ನೀವು ನಾನು ಈ ಸೆಲ್ಲರ್ ಕಾನ್ಸೆಪ್ಟ್ ಇಂದ ನಾನು ಯಾರು? ಈಗ ಚಾಯ್ಸ್ ಮಾಡ್ತಿದ್ರ ಈ ಶುದ್ಧ ಚೈತನ್ಯ ಅಂತ ಹೇಳುವರು ಯಾರು? ಗ್ರೂಪ್ ಆಫ್ ಸೆಲ್ಸ್ಗೂ ಶುದ್ಧ ಚೈತನ್ಯ ಏನು ಸಂಬಂಧ? ನಾನು ಯಾರು? ಯಾರು? ಹಾಂ, ಏನು ಕನ್ಫ್ಯೂಸ್ ಆಗ್ತಿದೆ? ಮಿಸ್ ಜಾಗೃತ, ಮಿಸ್ ಸ್ವಪ್ನ, ಸುಶುಪ್ತಿಂದ ಯಾರು? ನಾನು ಯಾರಂತ ಬಂತು? ಸಾಕ್ಷಿ. ಈಗ ಇಷ್ಟು ಸೆಲ್ಗಳನ್ನು ಸ್ವಾದಿಷ್ಟಾನ ಅಂದ್ರೆ ನಾನು ಯಾರು? ನಾನು ದೇಹ ಅಂತ ಒಪ್ಕೊಂಡ್ರೆ ನೀವೆಲ್ಲ ಹಲ್ಲಿ ಅಂತ ಒಪ್ಕೋಬೇಕು. ಆ ಸೆಲ್ಗಳು ನೀವು ಓಡ್ತಾ ಇಲ್ಲ ಅಂತ ಒಪ್ಕೋಬೇಕು. ನಾನು ದೇಹ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರಲ್ಲ. ನೀವು ದೇಹ ಯಾವಾಗಾದ್ರಿ? ನೀವು ದೇಹ ಯಾವಾಗಾದ್ರಿ? ಆಗಿಲ್ಲ ಆಗಿಲ್ಲ ಈಗ ಆಗಿಲ್ಲ ಅಂತ ಹೇಳ್ಬಿಟ್ರು. ನೀವೇನು ಹೇಳ್ತೀರಾ? ಅದು ಯಾವಾಗ? ಶಕ್ತಿ ಜೀವ ಜೊತೆ ಸೇರಿದಾಗ ದೇಹ ಅಂತ ಹೇಳಿದ್ವಿ. ಅದು ಯಾವಾಗ? ಶಕ್ತಿ ದೇಹ ಜೊತೆ ಸೇರ್ಕೊಂಡಾಗ. ನನ್ನ ಪ್ರಶ್ನೆ ಸಿಂಪಲ್, ನೀವು ಶರೀರ ಯಾವಾಗ ಆದ್ರಿ? ನಾನು ಅನ್ನೋ ಭಾವನೆ ಬಂದಾಗ. ಅದು ಯಾವಾಗ? ಅದು ಯಾವಾಗ? ಇದೆಲ್ಲ ಹೇಳ್ತಾರೆ ನನ್ನ 250-300 ಮಿಲಿಯನ್ ವರ್ಷ ಹಿಸ್ಟ್ರಿ ಇದು. ಇದು ಇದು ಸುಮಾರು 500 ಮಿಲಿಯನ್ ವರ್ಷ ಹಿಂದೆ, ಇದು 300 ಮಿಲಿಯನ್ ವರ್ಷ ಹಿಂದೆ, ಇದು 20 ಮಿಲಿಯನ್ ವರ್ಷ ಹಿಂದೆ. ನೀವು ಯಾರು? ಎಲ್ರಿಪ್ಪ ಮತ್ತೆ ಯಾಕೆ ಸುಮ್ಮನೆ ಹಾವಿನ ಹಾಗೆ, ಹಾವಿನ ಹಿಂದೆ, ಹಲ್ಲಿ ಹಿಂದೆ ಈಗಲೂ ಹೇಳ್ಕೊಂಡು ತಿರುಗಾಡ್ತೀನಿ ನಾನು ದೇಹ ಅಂತ. ಮಿಸ್ ಸುಶುಪ್ತಿ ಹೇಳ್ತಾರೆ ನೀನು ದೇಹನೇ ಇಲ್ಲ ಅಂತ ಹೇಳ್ತಾರೆ ಮಿಸ್ ಸುಶುಪ್ತಿ. ಅವಳು ಹೇಳಿದ್ರು ಒಪ್ಕೊಳಲ್ಲ. ಮಿಸ್ ಸ್ವಪ್ನ ಹೇಳ್ತಾರೆ ನೀನು ದೇಹ ಅಲ್ಲಪ್ಪ ನನ್ನ ದೇಹ ಅಂತ ಹೇಳ್ತಾರೆ, ಅದನ್ನು ಒಪ್ಕೊಳಲ್ಲ. ಸೊ ನಾನು ದೇಹ ಅಂತ ಹೇಳ್ಕೊಂಡು ತಿರುಗಾಡ್ತಿಲ್ಲ. ಈ ಸೆಲ್ಗಳು ಇರಲಿಲ್ಲ, ಹಲ್ಲಿಯೂ ಇರಲಿಲ್ಲ, ಹಾವು ಇರಲಿಲ್ಲ, ಶುದ್ಧ ಚೈತನ್ಯ ಮಾತ್ರ ಇತ್ತು. ಇದು ಯಾಕೆ ಕನ್ಸು ಕಾಣ್ತಾ ಇದ್ರ? ಗೊತ್ತಾಗಿಲ್ವಾ? ನಿಮ್ಗೆ ದೇಹ ಇದೆ ಅಂತ ಗೊತ್ತಾಗುತ್ತೆ ಯಾವಾಗ ಎಚ್ಚರದ ಸ್ಥಿತಿಯಲ್ಲಿ? ಎಚ್ಚರ ಸ್ಥಿತಿ ಮಿಸ್ ಜಾಗೃತಿ ಬಂದು, ಮಿಸ್ ಜಾಗೃತಿ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತು. ಎಲ್ಲ
ಬಟ್ ವೆರಿ ನೈಸ್ ಲಾಜಿಕಲ್ ಕನ್ಸ್ ನಿಮ್ಮ ದುಃಖನು ಮಾಯೆ ಸುಖನು ಮಾಯೆ. So each body mind complex is a colony of cells. And cells are driving you, not you are driving the cells. I want food. Stomach cells. Okay, Raga and Dvesha is understood. What about the other desires, like desire for enlightenment? Why should cells seek desire for enlightenment? Cells now are improved. The cells have discussed and they have built internet also. Now they are not satisfied, still hungry. More peace. Enlightenment. This is only about Swadishtana, right? I know. Swadishtana is the best. Swadishtana is the best. What is it? What is it? What is it? ಆಯ್ತಾ? ಇದು ಸ್ವಾದಿಷ್ಠಾನ. ಸ್ವಾದಿಷ್ಠಾನ ಅಂದ್ರೆ ಸ್ವ ಅಂದ್ರೆ ನಾನು, ಅಧಿಷ್ಠಾನ ನಾನು ಇಲ್ಲಿದ್ದೇನೆ ಅಂತ. ಈಗ ಹೇಳಿದ್ರಿ ನೀವು, ನನ್ನ ಮನಸ್ಸು ಎಲ್ಲಿದೆ ಯಾವಾಗಲೂ ಅಂತ ಪ್ರಶ್ನೆ. ಈಗ ನಿಮ್ಮ ಮನಸ್ಸು ಎಲ್ಲಿದೆ? ಕ್ಲಾಸ್ ಅಲ್ಲ, ಯಾವ್ದು ಕ್ಲಾಸ್? ಯಾವ ಎಲ್ಲಿದೆ ಮನಸ್ಸು? ನಾರ್ಮಲ್ ನಿಮ್ಮ ಮನಸ್ಸಲ್ಲಿ ಇರ್ತದೆ, ಸುತ್ತ ಇರ್ತವೆ ಎಲ್ಲೆಲ್ಲ. ಮನಸ್ಸು ಎಲ್ಲಿರ್ತದೆ? ಅದು ಪಾಸ್ಟ್ ಫ್ಯೂಚರ್ ಇಮ್ಯಾಜಿನೇಷನ್, ಅದು ರಿಯಾಲಿಟಿ ಅಲ್ವೇ ಅಲ್ಲ. ಥಿಂಗ್ಸ್ ಥಿಂಕಿಂಗ್, ಫೀಲಿಂಗ್ ಅಂಡ್ ಎಮೋಷನ್ಸ್ ಆರ್ ರಿಯಾಲಿಟಿ. ಅಟ್ ಲೀಸ್ಟ್ ಥಿಂಕಿಂಗ್ ಯಾವ ರಿಯಾಲಿಟಿ ಇಲ್ಲ. ಥಿಂಕಿಂಗ್ ಕತೆ ಹೇಳಿದ್ನಲ್ಲ, ಯಾವ ಒಂದು ಒಂದು ಥಾಟ್ ಬರ್ತದೆ ಎಲ್ಲ ಪಾಳಿ ಹಿಂದೆ ಇದೆ ಅಂತ ಹೇಳ್ಬೋದು. ನನ್ನ ಮನಸ್ಸು ಯಾವಾಗ ಸದಾಕಾಲ ಎಲ್ಲಿ ಓಡ್ತದೆ ಅದಕ್ಕೆ ಸ್ವಾದಿಷ್ಟ ಅಂತ ಹೇಳೋದು. ನಾನು ಹೇಳ ಈಗ ಅಲ್ಲ, ಒಂದೊಂದಾಗಿ ಹೇಳ. ದಿನದಲ್ಲಿ 24 ಗಂಟೆಯಲ್ಲಿ ಆಹಾರದ ಕಡೆಗೆ ಮನಸ್ಸು ಎಷ್ಟು ಸಲ ಓಡ್ತದೆ? ನಾಲ್ಕು ಹೊತ್ತು ಮಾಡೋದಕ್ಕೆ, ಅದಕ್ಕೆ ಮುಂಚೆ ಮುಂಚೆ ಆಯ್ತಾ? ಆಹಾರ, ನಿದ್ರ ಯಾವಾಗ ಕೊಡ್ತದೆ? ಈಗ ನಾನು ಕೇಳ್ತಾ, ನೀವು ನಿದ್ರೆಯಲ್ಲಿ ಯಾವಾಗ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆವಾಗ ಸೆಕ್ಸ್ ಮೈಥುನ, ನೀವು ಸೆಕ್ಸ್ ಬರೀ ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಹೇಳ್ಬಿಟ್ಟಿದ್ರ, ಆ ಸೆಕ್ಸ್ಗೋಸ್ಕರ ಏನೇನೋ ಥಿಂಕಿಂಗು. ಆ ಗಿಫ್ಟ್ ತಗೋಬೇಕು, ಈ ಗಿಫ್ಟ್ ತಗೋಬೇಕು, ಅಲ್ಲಿ ಪರ್ಚೇಸ್ ಮಾಡಬೇಕು, ಈ ಡ್ರೆಸ್ ಹಾಕೋಬೇಕು, ಬಯಕೆಗಳು. ಆಯ್ತಾ? ಆಹಾರ, ನಿದ್ರ, ಮೈಥುನ, ಮತ್ತಿನ್ಯಾವುದು? ಭಯ. ಭಯ ಯಾವಾಗ ನಿಮ್ಮಲ್ಲಿ ಭಯ ಇಲ್ಲ? ಬ್ಯಾಂಕ್ ಬ್ಯಾಲೆನ್ಸ್ ಕಡೆ ಯಾರು ಮಾತಾಡಿದ್ರೆ, ಮಾತಾಡ್ತಿದ್ರೆ ಫ್ರೆಂಡ್ಸ್ ಮುಖ ನೋಡಿ ಮನರಿದ್ರೆ, ನನ್ನ ಫ್ರೆಂಡ್ಸ್ಗೆ ಏನಾಯ್ತು, ವಾಟ್ಸ್ಆ್ಯಪ್ ಮೆಸೇಜಲ್ಲಿ ಏನೋ ಬಂತು, ಹೆಲ್ತ್ ಏನಾಯ್ತು, ಹೆಲ್ತ್ ಏನಾಗ್ತಿದೆ? ಇದು ಸ್ವಾದಿಷ್ಠಾನ. ಕ್ಲಿಯರಾ? ಸೊ ನಿಮ್ಮ ಜೀವನ ಎಲ್ಲಿದೆ ಈಗ? ಸ್ವ ಅಂದ್ರೆ ನಾನು, ನಾನು ಎಲ್ಲಿದ್ದೀನಿ ಅದು. ಆಹಾರ, ನಿದ್ರ, ಭಯ, ಮೈಥುನ, ಇದರಲ್ಲೇ ಇರೋ ಜನ. ಪ್ರತಿಭಾ ಡೌಟ್ ಇದೇನ್ರಿ? ಅರ್ಥ ಆಯ್ತಾ? ಸ್ವಾದಿಷ್ಟ ಅಂಚೆ ಚೆನ್ನಾಗಿ ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು ಅಂತ ಹೇಳಕ್ಕಾಗಲ್ಲ ಗುರುಜಿ, ಇನ್ನು ಎಷ್ಟೋ ಇದೆ ಅರ್ಥ ಮಾಡ್ಕೊಳ್ತಾ. ಅದು ಏನು ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ತೇನೆ. ಎಷ್ಟೋ ಏನಿದೆ ಹೇಳಿ, ನೀವು ಎಷ್ಟೋ ಏನು, ನೀವು ಎಲ್ಲ ಹಣೆ ಬರ ಹೇಳ್ತದೆ, ನಾನು ಬಿಚ್ಚಿ ಬಿಚ್ಚಿ ಹೇಳ್ತೇನೆ. ನಾನು ಹೇಳ್ತಾರೆ ನೀವು ಎಷ್ಟೋ ಪ್ರಪಂಚದ ಎಷ್ಟೋ ವಿಷಯ ಇದೆ, ಇಂಜಿನಿಯರಿಂಗ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಬಾಯ್ ಇದೆ, ಬಟ್ ನಿಮ್ಮ ಹಣೆ ಬರ ಮಾತ್ರ ಜಾತಕ ಮಾತ್ರ ಇಷ್ಟೇ ಅದು. ಎಕ್ಸಾಂಪಲ್ ಹೇಳಿ, ಎಷ್ಟು ವಿಧ ಇದ್ರೆ ಎರಡೇ ಬರೋದು, ರಾಗ ದ್ವೇಷ ಬಿಟ್ಟರೆ ಏನೂ ಇಲ್ಲ. ಅದು ಡಿಫ್ರೆಂಟ್ ಕಲರ್ಸ್ ಇರೋದೇ ಎರಡು, ರಾಗ ದ್ವೇಷ ಇರೋದೇ ಒಂದು ಹಲ್ಲಿ.
ಬಾಲ ಪ್ರಪಂಚದಲ್ಲಿ ಕಲಿಬೇಕಾದ ವಿಷಯ ಎಷ್ಟಿದೆ, ಬಟ್ ನಿಮ್ಮ ಬಗ್ಗೆ ಗೊತ್ತಾಗೋದು ಇಷ್ಟೇ. ನೀವು ಯಾವುದೇ ಪುಸ್ತಕ ಓದಿ ಇನ್ನೂ ಕನ್ಫ್ಯೂಸ್ ಮಾಡ್ಕೊಡ್ತಾರೆ, ನಿಮ್ಗೆ ಜಾಸ್ತಿ ಗೊತ್ತಾಗಲ್ಲ. ಇದು ಇಷ್ಟೇ ಇರೋದು, ಮನುಷ್ಯ ಅಂದ್ರೆ ಇಷ್ಟೇ ಹಣೆ ಬರ. ಈ ಹೆದರಿಕೆ ಆಗತ್ತೆ ಯಾರಿಗೆ? ಮನಸ್ಸಿಗ. ಮನಸ್ಸು ಅಂದ್ರೆ ಯಾರು? ಸುಳ್ಳು ಅಂತ ಹೇಳ್ತಾರೆ, ಹೆದರಿಕೆ ಆಗುತ್ತೆ ಯಾರಿಗೆ? ನನಗೆ ಹೆದರಿಕೆ ಆಗುತ್ತೆ ಅಂತ ಹೇಳ್ತೀನಿ. ನೀವು ಯಾರು? ಶುದ್ಧ ಜೈನಿಗೆ ಅಂತ ಹೆದರಿಕೆ ಆಗುತ್ತೆ. ಬರ್ದು ಆಗಲ್ಲ. ಒಂದೋ ನೀನು ನಾನು ದೇಹ ಅಂತ ಹೇಳ್ಕೊಂಡು ನಿಮ್ಗೆ ಎಲ್ಲ ಮನುಷ್ಯನ ರೋಗಗಳು ಹತ್ಕೊಳ್ತಾರೆ. ನಾನು ಚೈತನ್ಯ ಅಂತಕೊಂಡು ಸುಮ್ಮನೆ ಇದ್ಬಿಡಿ, ನಿಮ್ಗೆ ಏನು ಹತ್ಕೊಳ್ಳಲ್ಲ. ಸ್ವಲ್ಪ ಇರೇ ಎರಡೇ ಚಾಯ್ಸ್, ಅರ್ಧಂಬರ್ಧ ಚಾಯ್ಸ್ ಇಲ್ಲ. ಕ್ಲಿಯರ್ ಕಟ್ ಅಲ್ಲೋ ಇಲ್ಲೋ. ನನಗೆ ಇನ್ನೂ ಗೊತ್ತಾಗಲಿದೆ. ಏನು ಗೊತ್ತಾಗಲಿದೆ ನಿಮ್ಗೆ ಹೇಳಿ ನೋಡೋಣ. ಮನುಷ್ಯನ ಬಗ್ಗೆ ಗೊತ್ತಾಗಿ ತುಂಬ ವಿಷಯ ಇದೆ ಅಂತ ಹೇಳಿದ್ರೆ ಯಾವ ವಿಷಯ ಹೇಳಿ ನಾನು ನೋಡೋಣ. ಅದನ್ನು ತಗೊಳ್ಳೋಣ. ರಾಗ ದ್ವೇಷಗಳು ಬಿಟ್ಟು ಬೇರೆ ಏನಾದ್ರು ಇದ್ರೆ ಹೇಳಿ. ಎಲ್ಲ ರಾಗದ್ವೇಷದಲ್ಲೇ ಇರೋದು, ಬಟ್ ಅದರಲ್ಲಿ ಈ ಕಲರ್ ಕಲರ್ಸ್ ಅಂತ ಹೇಳ್ತೀವಲ್ಲ, ಬರೋ ಒಂದು ಸಿಚುವೇಶನ್ ಅಲ್ಲಿ ಬೇರೆ ಬೇರೆ ಇರುತ್ತೆ. ನೋಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಣ, ಅವ್ರಿಗೆ ಅರ್ಥ ಆಯ್ತಾ ಕೇಳೋಣ. ನಾನು ನೀವು ಹೇಳಿದ್ರೆ ಅವ್ರಿಗೆ ಅರ್ಥ ಆಯ್ತಾ ಕೇಳಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಬೇರೆ ಸಿಚುವೇಶನ್ ಅಂತ ಹೇಳಿ ನೋಡೋಣ. ಭಯ ಇಲ್ಲ, ಭಯ ಇಲ್ಲ, ಭಯ ಇಲ್ಲ. ನೋಡಿ ಮಾಡಿ, ಎಷ್ಟು ಮಾಡಿ, ಇಲ್ಲ ನಿಮ್ಗೆ ಗೊತ್ತಾಗುದು ಹೇಗೆ ಭಯ ಇರ್ತದಲ್ಲಿ. ಅದೇ ಅದೇಪ್ಪ, ಇನ್ನೂ ತಿಳ್ಕೊಬೇಕಂದ್ರೆ ಯಾವ ವಿಷಯ ತಿಳ್ಕೊಬೇಕಂತ ಹೇಳ್ಬೇಕಲ್ಲ. ಅಲ್ಲಲ್ಲ ಭಯ, ಈಗ ಒಂದು ಸಿಂಹ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ಹೌದು, ನಮಗೆ ಅಂದ್ರೆ ಯಾರಿಗೆ? ಶುದ್ಧ ಚೈತನ್ಯ ಅಂತ ಇಷ್ಟು ದಿವಸ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಭಯ ಅನ್ನೋದಿತ್ತು. ಸೊ ಇವಾಗ ಶುದ್ಧ ಚೈತನ್ಯ ಅಂತ ತಿಳ್ಕೊಂಡ್ಮೇಲೆ ಭಯ ಅನ್ನೋದು ಇರಲ್ಲ. ಹೌದು, ಈ ವಿಷಯನ ತಿಳ್ಕೊಳಕ್ಕೆ ಇನ್ನು ನಿಮ್ಮ ಹತ್ರ ತಿಳ್ಕೊಳ್ಳೋದು ಬಹಳ ಇದೆ. ಇಲ್ಲ ಬಹಳ ಬಹಳ ಏನು ಅಂತಂದ್ರೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ ಅದನ್ನ ತಿಳ್ಕೊಳ್ಳೋದಿದೆ ಅಂತ ಹೇಳೋದು ನಾನು. ಅದು ಏನ್ ಹೇಳ್ತೇನೆ ನಾನು, ಆ ಜೀವನಕ್ಕೆ ಆಧಾರ ಇದೆಯಲ್ಲ ಭಯ ಮತ್ತು ಇದು ರಾಗ ಮತ್ತು ದ್ವೇಷ. ಆ ರಾಗ ದೇಶ ಇಟ್ಟಿಗಿದ್ದಾಗೆ ಅಲ್ಲಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೋದು ನೀವು, ಬಟ್ ಇರೋದು ಬಿಟ್ಟಿಗೆ ಅಷ್ಟೇ. ದೊಡ್ಡ ಅರಮನೆ ಕಟ್ಬೋದು, ಅದು ಸಣ್ಣ ಗುಡುಗರು ಕಟ್ಬೋದು. ಕಟ್ಟಲಿಕ್ಕೆ ಇಟ್ಟಿಗೆ ರಾಗ ದ್ವೇಷ. ಎಂಟೈರ್ ಯೂನಿವರ್ಸ್ ಅಂದ್ರೆ ಇಂಟರ್ನೆಟ್ ತಯಾರು ಮಾಡ್ಬಿಟ್ಟಿದ್ರ, ಅಲ್ಲಿ ಯುದ್ಧ ನಡೀತದೆ, ಅಲ್ಲಿ ಧರ್ಮ ಬರ್ತದೆ, ರಿಲಿಜನ್ ಬರ್ತದೆ. ಬಟ್ ಬೇಸಿಕ್ ಆ ಸೆಲ್ಸ್ಗಳಿಂದ ಬರ್ತದೆ ಫೋರ್ಸ್. ಅದು ನಾಯಿ ಬಾಲ ತಲೆ ಅಲ್ಲಿ ಬಾಲ ಅಲಡಿಸ್ತು, ಬಾಲ ತಲೆ ಅಲಡಿಸ್ತು. ಯಾವ್ದು ಯಾವ್ದನ್ನು ಅಲಡಿಸ್ತದೆ? ಬಾಲ ತಲೆ ಅಲಡಿಸ್ತದೆ. ಈಗ ನಿಮ್ಮ ರಾಗ ದ್ವೇಷಗಳು ಜೀವನ ಡಿಕ್ಟೇಟ್ ಮಾಡ್ತಾ ಇದಾವೆ. ಇದಂತ ಹೊರಗೆ ಬನ್ನಿ ಪ್ರತಿಯೊಳಗು ಆಧ್ಯಾತ್ಮ. ಅದಕ್ಕೆ ನೀವು ಎಲ್ಲೆಲ್ಲೋ ಹೊಡೆದು ಸುತ್ತೋಡಿದ್ರೆ, ಸೈಕಲ್ ಹೊಡೆದು, ಯಾವ ಆಶ್ರಮಕ್ಕೆ ಹೋಗೋಣ, ಯಾವ ಗುಡ್ಡ ಮೇಲೆ ಹೋಗೋಣ, ಯಾವ ಜಪ ಮಾಡೋಣ, ಯಾವ ಪ್ರಾಬ್ಲಮ್ ಎಂದು ಅರ್ಥ ಆಗ್ತಾ ಇಲ್ಲ. ರಾಗದೇಶ ಬಿಟ್ಬಿಟ್ಟಿದ್ರು ಗೊತ್ತಾಯ್ತು, ರಾಗದೇಶ ಬಿಟ್ಟಿದ್ರು ಉಪ್ಪು ಹುಳಿ ಖಾರ ತಿನ್ನೋದಕ್ಕೆ ಯಾವುದೋ ಒಂದು ಯಾತ್ರೆಗೆ ಹೋದ್ರಿ, ಅವ್ರು ಹೇಳಿದ್ರು ನೀವು ಏನೋ ಒಂದು ಬಿಡ್ಬೇಕು ಅಂತ, ಒಂದು ಉಪ್ಪಿನಕಾಯಿನೋ ತೆಂಗಿನಕಾಯಿನೋ ಏನೋ ಬಿಟ್ಬಿಟ್ರಿ. ಬಿಡ್ಬೇಕಾದ ರಾಗದ್ವೇಷ ಆಯ್ತಾ. ನಾನು ಹೋಗಿದ್ದೆ ಯಾತ್ರೆಗೆ, ಅಲ್ಲಿ ಭಟ್ರು ಹೇಳಿದ್ರು ಆಯ್ತಾ, ಏನಾದ್ರು ಬಿಡ್ಬೇಕಪ್ಪ ಅಂತ. ನಾನು ಹೇಳ್ತೇನೆ ಕಾಮ ಕ್ರೋಧ ಮದವಸರ ಬಿಟ್ಬಿಡ್ತೇನೆ ಅಂತ. ಹೇ ಅವೆಲ್ಲ ಆಗಲ್ಲ ರೀ ಅಪ್ಪ, ಅದೇ ಅವೆಲ್ಲ ಆಗಲ್ಲ, ನೀವು ಅದ್ರ ಹಣ್ಣು ಬಿಡಿ, ಅವೆಲ್ಲ ಆಗದ ವಿಷಯ ಯಾಕೆ ಮಾತಾಡ್ತೀನಿ ಅಂತ. ಅಲ್ಲಿ ಯಾತ್ರೆ ಸ್ಥಳಕ್ಕೆ ಹೋಗ್ಬಿಟ್ರೆ ರಾಗಾದ್ವೇಷಗಳನ್ನ ಬಿಡ್ಬೇಡಿ ಅಂತ ಹೇಳಿದ್ರು. ಅವ್ರದನ್ನ ಕನ್ವರ್ಟ್ ಮಾಡಿದ್ರು ಉಪ್ಪಿನಕಾಯಿನೋ ಮಾವಿನಕಾಯಿನೋ ತೆಂಗಿನಕಾಯಿನೋ
ಈಸಿ ಮಾಡ್ಬಿಟ್ರ, ಒಂದು ಫಾರ್ಮುಲಾ ಕೊಡ್ಬಿಟ್ರ, ಏನೋ ಒಂದು ಬಿಟ್ಬಿಡಿ ಸಾಕು ಅಂತ. ನಾವು ನಿಜವಾಗ್ಲೂ ನಮ್ ರಾಗಾದೇಶ ಬಿಟ್ಬಿಡ್ತೀನಪ್ಪ ಇದೇ ಕ್ಷಣ ಬಿಟ್ಬಿಡ್ತೇನೆ ಅಂತ ಹೇಳಿದೆ. ಅದು ಕೂದ್ಲು ಕೊಡೋದು ಯಾಕೆ ಗೊತ್ತಾ? ಅಲ್ಲಲ್ಲ ಕೂದ್ಲು ಯಾಕೆ ಕೊಡೋದು ಗೊತ್ತಾ? ಅದು ಗೊತ್ತಾ ನಿಮ್ಗೆ? ಅಲ್ಲಿ ಹೋಗಿ ಬೋಳಿಸಿದ್ದೆ ಬೋಳಿಸಿದ್ದು. ಕೂದಲು ಅಂದ್ರೆ ಯೋಚನೆಗಳ ಸಂಕೇತ, ಯೋಚನೆಗಳು. ಥಿಂಕಿಂಗ್, ಫೀಲಿಂಗ್, ಎಮೋಷನ್ಸ್. ಫೀಲಿಂಗ್ ಎಮೋಷನ್ಸ್ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಇರುತ್ತೆ. ಥಿಂಕಿಂಗು ಫ್ಯೂಚರು ಆಯ್ತಾ, ಅದನ್ನು ಬಿಟ್ಬಿಡ್ತೀರಂತ ಕೂದಲಿಗೆ ಕೊಡೋದು. ಯಾಕಂದ್ರೆ ತಲೆಯಿಂದ ಬರುತ್ತಾನೆ ಅದು ಆಯ್ತಾ. ಅದನ್ನು ಬಿಟ್ಬಿಡ್ತಾರೆ, ಯೋಚನೆಗಳು ಬಿಟ್ಬಿಡ್ತಾರೆ ಅಂತ ಹೋಗಿ ಕೂಡ್ಬಿಡು. ಕಡೆಗೆ ಸುರು ಯೋಚನೆ, ನನಗೆ ಭಯ. ಭಯ ಯಾವಾಗ? ಯಾವಾಗ ಫ್ಯೂಚರು? ಹಾಂ, ಬೋಡ್ಸಿದ್ದೇನನ್ನ ಕೂದಲನ್ನ ತಲೆಯ ಒಳಗಿರ್ತಲ್ಲ. ಅಲ್ಲಿ ಸದ್ಯಕ್ಕಾದ್ರೂ ಬಿಡ್ತಾರಾ? ಅಲ್ಲಿ ಕೂದಲು ಬೋಳಿಸ್ತಾ ಇರೋ ಯೋಚನೆ ಸಲ ಬಿಡ್ತದೆ. ಯಾವಾಗ ಇನ್ನು ಯಾವ ಎಣ್ಣೆ ಹಾಕಿದ್ರೆ ಬರ್ತದ ಅದು? ಆಯ್ತಾ ಆಯ್ತಾ, ನಾನು ಕೂದಲು ಬೋಳಿಸ್ತಾ ಇದ್ದೀನಿ, ಅಲ್ಲಿ ಕಿಟ್ಟಿನಲ್ಲಿ ಅಷ್ಟು ನಿಂತು ಬಿಡ್ತಾರಲ್ಲ, ನಾನು ಏನಾರು ಯಾವಾಗ ನಿಲ್ಲಿ? ನಾವು ಎಷ್ಟೊಂದು ಬೇಸಿಕ್ ಪ್ರಾಬ್ಲಮ್ ಅನ್ನ, ಎಷ್ಟು ಕಾಂಪ್ಲಿಕೇಟ್ ಪ್ರಾಬ್ಲಮ್ ಕನ್ವರ್ಟ್ ಮಾಡಿದ್ರು ನೋಡಿ, ಮಾಡಿದ್ರೆ ಇಂಥ ಕೆಲಸ ಎಲ್ಲ ನೀವು. ಅರ್ಥ ಆಯ್ತಾ? ಅದು ಮ್ಯಾಕ್ಸಿಮಮ್ ಏರಿಯಾಗಳಲ್ಲಿ ಬರೀ ಗಂಡಸರಿಗೆ ಸ್ವಲ್ಪ ಹೋಗ್ಲಿ ಅಂತ. ಕಡೆಗೆ ರಾಗಾದ್ವೇಷ ಬಿಟ್ಬಿಡಿ ಅಂತ ಹೇಳಿದ್ರು. ಹೌದು ಗೊತ್ತಾಯ್ತು ನಂಗೆ, ರಾಗಾದ್ವೇಷ ಬಿಟ್ಬಿಡ್ಬೇಕು ಆಯ್ತಾ. ಹೆಂಡತಿ ಮೇಲೆ ರಾಗ, ಅವಳನ್ನು ಬಿಟ್ಬಿಡು ಆಯ್ತಾ. ಹಾ, ಅದೇ ಸನ್ಯಾಸ. ನನ್ನ ಕೆಲಸದ ಮೇಲೆ ದ್ವೇಷ, ಅದು ಬಿಡ್ಬಿಡು. ಕೆಲಸ ಮೇಲೆ ಹೆಂಡತಿ ಬಿಡು, ಸನ್ಯಾಸ ನೋಡಿ. ಅವ್ರು ಎಷ್ಟೊಂದು ಎಷ್ಟೊಂದು ಸಿಂಪಲ್ ವಿಷಯ ಎಷ್ಟು ಕಾಂಪ್ಲಿಕೇಟ್ ಮಾಡ್ತೇವೆ. ಅರ್ಥ ಮುಂದಿನ ಪದ್ಧತಿಗಳು ನಾನು ಆಚರಣೆ ಮಾಡ್ತೇವೆ. ಆಯ್ತಾ, ರಾಗಾದ್ವೇಷಗಳು ಬಿಟ್ಟು ನನಗೆ ಆತ್ಮ ಸಿಗಬೇಕು ಅಂತ. ಪಾಪ ಅಲ್ಲಿ ಆತ್ಮ ಬಿದ್ದಿತ್ತು ಗುಡ್ಡದ ಮೇಲೆ, ಹೆಲ್ಲ ಉಳ್ಕೊಂಡು ಹೋಗ್ತು. ಹಿಮಾಲಯದಲ್ಲಿ ಸಿಗಬೇಕು ಆಯ್ತಾ. ಹಾ, ಅದು ಯಾಕೆ ಹಿಮಾಲಯದಲ್ಲಿ? ಯಾಕಂದ್ರೆ ಯಾಕಂತ ಹಿಮಾಲಯದಲ್ಲಿ ಕೋಲ್ಡ್ ಅಲ್ಲಿ ಏನ್ ಹೇಳಿದ್ರು, ನಿಮ್ಗೆ ರಾಗ ದ್ವೇಷ ಹೋಗ್ಬೇಕಾದ್ರೆ ಥಿಂಕಿಂಗ್ ಫೀಲಿಂಗ್ ಎಮೋಷನ್ಸ್ ಅಲ್ಲಿ ಥಿಂಕಿಂಗ್ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರು. ಥಿಂಕಿಂಗ್ ಇಲ್ಲಿ ಕಡಿಮೆ ಆಗಲಿಲ್ಲ ಆಯ್ತಾ. ನಮ್ಗೆ ಗೊತ್ತು ಐಸ್ ಅಲ್ಲೆಲ್ಲ ಫ್ರೀಸ್ ಆಗತ್ತ, ಅದು ಕೊಡ್ತು. ಇಷ್ಟೆಲ್ಲ ಅಧ್ವಾನ ಮಾಡಿ ಆಧ್ಯಾತ್ಮ ಅಂತ ಹೇಳ್ಕೊಂಡು ಕರೀತೀರ? ಇದು ಒಂದ್ ಕೇಸ್, ಒಂದ್ ರೀತಿ ಕೇಸ್ ಇದು. ಯಾವುದು ಇದೆಲ್ಲ ಪ್ರಾಬ್ಲಮ್ ಏನೋ, ಇದಕ್ಕೆ ಆಧ್ಯಾತ್ಮವೇ ಸತ್ಯ ಅಂತ ಹೇಳ್ಬಿಟ್ಟು ಆಧ್ಯಾತ್ಮ ಹುಡ್ಕೊಳ್ತಿರ್ಗಡೆ ಒಂದ್ ಕತೆ. ಅವ್ರಿಗೆ ಇನ್ನೊಂದ್ ಕಡೆ ಆಧ್ಯಾತ್ಮ ಇದು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅವ್ರು ಸೈಕಾಟ್ರಿಸ್ಟ್, ಸೈಕಾಲಜಿ, ನಿಮ್ಗೂ ಸಮಾಧಾನ ಬಾಬಾ, ಇಷ್ಟೊಂದು ಪೇಷಂಟ್ ಸಮಾಧಾನ ಮಾಡಿದೆ ಅಂತ ನಿಮ್ಗೂ ಖುಷಿ, ನಾವು ಕೌನ್ಸಿಲಿಂಗ್ ಮಾಡಿದೆ ಅಂತ. ಕೌನ್ಸಿಲಿಂಗ್ ಮಾಡೋ ಇದು ಹ್ಯೂಮನ್ ಲೈಫ್ ಅದ. ಅರ್ಥ ಆಯ್ತು ರೀ? ಗುರುಜಿಯವರೇ, ನಾನು ಹೇಳಿದ್ನಲ್ಲ ಬಹಳ ತಿಳ್ಕೊಳ್ಳೋದಿದ್ದೆ, ಈ ತರದಿಂದ ತಿಳ್ಕೋಬೇಕು ಅನ್ನೋದೇ ಹೇಳಿದ್ದು. ಈ ತರ ಜ್ಞಾನ, ಇದು ಜ್ಞಾನ ಅಲ್ಲ, ಅಜ್ಞಾನ ಬಗ್ಗೆ ಹೇಳ್ತಾರೆ. ಏನಾಗ್ಬಿಟ್ಟಿದೆ ಇದನ್ನ ಅಧ್ವಾನ ಮಾಡ್ಬಿಟ್ಟ, ರಾಗಾದ್ವೇಷ ಬಿಟ್ಟಿದ್ಬಿಡು, ಅದಕ್ಕೆ ಸನ್ಯಾಸ ಎಲ್ಲ ಬಿಟ್ಬಿಡು ಹೋಗೋಣ ಅಂತ. ಆತ್ಮ ಎಲ್ಲಿ ಸಿಗ್ತಾರಪ್ಪ ನೀವು ಎಲ್ಲಿ ಬಿಟ್ಟೋದ್ರೆ? ಆತ್ಮ ಸಿಗ್ಬೇಕಾದ್ರೆ ಇಲ್ಲಿ ಆಯ್ತಾ. ನಮ್ಮ ತಲೆ ಏನು ಆತ್ಮಜ್ಞಾನ ಬರಬೇಕಾದ್ರೆ
ಸನ್ಯಾಸ ತೆಗಬೇಕು ಅಂತ. ಸನ್ಯಾಸ ಅಂದ್ರೆ ಅರ್ಥ ಶ್ರೀಕೃಷ್ಣ ಪರಮಾತ್ಮ ಕರೆಕ್ಟ್ ಆಗಿ ಹೇಳ್ತಾರೆ, ಬೇರೆಯವರೆಲ್ಲ ತಪ್ಪು ತಪ್ಪಾಗಿ ದಾರಿ ತಪ್ಪಿಸ್ತಾರೆ. ಓಕೆ, ಸನ್ಯಾಸ ಅಂದ್ರೆ ಸಮ್ಯಕ್ ನ್ಯಾಸ ಅಂತ, ನ್ಯಾಸ ಅಂದ್ರೆ ಡೆಪಾಸಿಟ್, ಸಮ್ಯಕ್ ನ್ಯಾಸ ಸರಿಯಾಗಿ ಡೆಪಾಸಿಟ್ ಮಾಡಬೇಕು ಏನನ್ನ, ನಮ್ಮ ಅರಿವನ್ನ. ಈಗ ಹಾವು ಹಲ್ಲಿ ಅದ್ರ ಮೇಲೆ ಡೆಪಾಸಿಟ್ ಮಾಡಿ ಇಟ್ಟಿದ್ದೀರ, ಆತ್ಮದ ಮೇಲೆ ಡೆಪಾಸಿಟ್ ಮಾಡಬೇಕು. ಓಕೆ, ಆ ನಾನು ಅನ್ನೋ ಅರಿವನ್ನ ಆತ್ಮದಲ್ಲಿ ಬಿಡಬೇಕು. ನಾನು ಅನ್ನುವ ಅರಿವನ್ನು ದೇಹ ಮನಸ್ಸು ಬುದ್ಧಿಯಲ್ಲಿ ಇಟ್ಟಿದ್ದೀರ. ಓಕೆ, ಸೊ ಸನ್ಯಾಸ ಅಂದ್ರೆ ಏನು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಸನ್ಯಾಸ ಅಂದ್ರೆ ನಾನು ಅನ್ನೋದು ಬಿಡಬೇಕು, ಆಯ್ತಾ. ಸನ್ಯಾಸ ಪದ್ಧತಿ ಅಂದ್ರೆ ನನ್ನದನ್ನು ಬಿಡೋದು. ಸೊ ನಾನು ಬಿಡೋದಕ್ಕೆ ನನ್ನದನ್ನು ಬಿಡೋಕೆ ವ್ಯತ್ಯಾಸ ಇದೆಯಾ, ನಾನು ಅನ್ನೋದು ಬಿಡೋದು ಮತ್ತೆ ನನ್ನದನ್ನು ಬಿಡೋದು ವ್ಯತ್ಯಾಸ ಏನು, ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕೆಲಸ ಇದಕ್ಕೆ ಇದನ್ನು ಬಿಡೋದಕ್ಕೆ ಸನ್ಯಾಸ ಪದ್ಧತಿ ಅಂತ ಹೇಳ್ತಾರೆ. ಸನ್ಯಾಸ ಅಂದ್ರೆ ನಾನು ಬಿಡೋದು, ಅವೆಲ್ಲ ಇದ್ರೂ ಪರವಾಗಿಲ್ಲ. ಇದು ಕಷ್ಟ ಯಾವುದು, ಸುಲಭ ಯಾವುದು, ನಾನು ಬಿಡೋದು ಸುಲಭ. ಅದು ಗೊತ್ತಾಗಿದ್ದ ಅವರಿಗೆ ನನ್ನಂದು ಬಿಡಬೇಕು. ನಾನು ಬಿಡೋದು ಹೇಗೆ ಅದು ಗೊತ್ತಾದಾಗ ಸುಲಭ, ಅದೇ ಸನ್ಯಾಸ. ಅದನ್ನ ರಮಣ ಮಹರ್ಷಿ ಹೇಳಿದ್ರು, ಯಾರು ಕೇಳಿದ್ರೆ ಸನ್ಯಾಸ ಬೇಕಾ, ನೀನು ಯಾರಪ್ಪ ಅಂತ ಕೇಳೋದು, ಅದೇ ನಾನು ಯಾರಂತ ತಿಳ್ಕೊಳ್ತಾ ಇರೋದೇ ಸನ್ಯಾಸ. ಅರ್ಥ ಆಗ್ತೀಯಾ, ನಾವು ಇದಕ್ಕೆ ತಿಳಿದು ಏನು ಮಾಡ್ತೇವೆ, ನಮ್ಗೆ ಬೇಕಾ ಬೇಕಾದ ಬಣ್ಣ ಹಚ್ಕೊಂಡು ಬೇಗ ಬೇಗ ಅದಕ್ಕೆ ಕಲ್ಪನೆ ಮಾಡ್ಕೊಂಡು ಬೇಗ ಬೇಕಾದ ವೇಷ ಹಾಕೊಂಡು ತಿಳ್ತೇವೆ. ಏನು ಹೇಳ್ಬಿಡ್ತೀರ, ಇರೋದು ಎರಡೇ ರಾಗ ದ್ವೇಷ, ಅದರಿಂದ ಹುಟ್ಟಿದ್ದು ನಾನು ಅನ್ನೋ ಭಾವನೆ. ಆ ನಾನು ಅನ್ನೋ ಭಾವನೆಯಿಂದ ಆತ್ಮನಿಗೆ ಸಂಪ್ರಮ ಮಾಡೋದು, ನಾನು ಯಾರನ್ನು ಪ್ರಶ್ನೆ ಮಾಡಿದ್ರೆ ಅದು ಕಿತ್ಕೊಂಡು ಹೋಗುತ್ತೆ, ಅದೇ ಸನ್ಯಾಸ. ಅರ್ಥ ಆಯ್ತಾ, ಅದಕ್ಕೆ ನಿಮ್ಗೆಲ್ಲ ಕನ್ಫ್ಯೂಸ್ ಮಾಡ್ತಾರೆ ಸನ್ಯಾಸ ತಗೊಳ್ದೆ ಮುಕ್ತಿ ಇಲ್ಲ ಅಂತ. ಕರೆಕ್ಟ್, ಸನ್ಯಾಸಗಳ ಮುಕ್ತಿ ಇಲ್ಲ, ಅದೇ ಸನ್ಯಾಸನ ಅರ್ಥ ತಿಳ್ಕೊಳ್ದ್ರೆ ಮುಕ್ತಿ ಇಲ್ಲ, ನಾನು ಅಂದ್ರೆ ಏನಂತ ತಿಳ್ಕೊಂಡ್ರೆ ಮುಕ್ತಿ ಇಲ್ಲ. ನನ್ನದು ಅಂದ್ರೆ ಮುಕ್ತಿ, ನನ್ನದಂದ್ರೆ ಏನಲ್ಲ ಅದು, ನನ್ನದ ಲೆಕ್ಕ ಇಲ್ಲ, ಹೆಂಡತಿ ನಂದಲ್ಲ, ಮಕ್ಕಳು ಅಂದಲ್ಲ, ಸಂಸಾರ ನಂದಲ್ಲ, ಕೆಲಸ ನಂದಲ್ಲ, ಅದು ನನ್ಗೆ ಸಂಬಂಧಪಟ್ಟಿಲ್ಲ. ಅದು ಅಜ್ಞಾನ ಎಲ್ಲವರಿಗೂ ಹೋಗುತ್ತೆ ನೋಡಿ, ಅರ್ಥ ಆಗ್ತೀಯಾ. ಸರಿನಾ, ಸ್ವಾಧಿಷ್ಠಾನಕ್ಕೆ ದೇವತೆ ಯಾರು, ಶಕ್ತಿ. ಶಕ್ತಿ ಯಾವುದು, ಇಚ್ಛಾಶಕ್ತಿ. ಈ ಇಚ್ಛಾಶಕ್ತಿ ಇಡೀ ಪ್ರಪಂಚ ಓಡಿಸ್ತದೆ, ಯಾವ ಮೂಲಕ, ರಾಗ ದ್ವೇಷದ ಮೂಲಕ ಇಡೀ ಪ್ರಪಂಚ ಓಡಿಸ್ತದೆ. ಆ ಇಚ್ಛಾಶಕ್ತಿ ಅಂದ್ರೆ ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂದ್ರೆ ಏನು, ನಮ್ಮ ಲಕ್ಷ್ಯ ಎಲ್ಲೋಗುತ್ತೋ ಅದೇ ಲಕ್ಷ್ಮಿ. ಎಲ್ಲೋಗುತ್ತ ನಮ್ಮ ಲಕ್ಷ್ಯ, ಎಲ್ಲೋಗುತ್ತ ನಮ್ಮ ಲಕ್ಷ್ಯ, ಬೇಸಿಕ್ ಇನ್ಸ್ಟಿಂಕ್ಟ್ಸ್. ಯಾಕೆ ನಮ್ಗೆ ಹೋದು ಲಕ್ಷ ಹೋದು ಮೂರೇ ಚಕ್ರದ ಕಡೆಗೆ, ಮೂಲ ಆಹಾರ ಸ್ವಾಧಿಷ್ಠಾನ ಪಡಿಪುರ. ಹ್ಮ್, ಸರಿನಾ. ಈಗ ಸ್ವಲ್ಪ ಪ್ರಾಣಶಕ್ತಿ ಯೂಸ್ ಮಾಡಿ ಮೇಲೆ ತಗೊಂಡೋಗ, ರೈಟ್. ಹೇಗೆ ತಗೊಂಡೋಗೋದು, ಎಲ್ಲ ಕೆಳಗೆ ಸೈಕಲ್ ಹೊಡಿತಾ ಇರ್ತಲ್ಲ ಒಂದ್ ಸ್ವಲ್ಪ ರಿವರ್ಸ್ ಮಾಡ, ಅದಕ್ಕೆ ಕುಂಡಲಿ ಅಂತ ಹೇಳುದು. ನನಗೆ ಕುಂಡಲಿ ಧ್ಯಾನ ಹೇಳ್ಕೊಟ್ನ ಹೀಗೆ ತಲೆ ಮೇಲೆ ಎಲ್ಲಿ ಮಾಡಿದಿನ, ಹಾ ಆಯ್ತಾ. ಈಗ ಮೊದಲು ಉಸಿರು ಮಾಡೋದು, ಉಸಿರಾಟ ಮಾಡೋಣ.
ಬೆನ್ನು ಮೂಳೆ ಬರೋಕೆ ಉತ್ತರ ಮಾಡ ಹೇಳ್ಕೊಡಿ ಜನ ಅದು ಓಕೆ ಸರ್ಪೋದು ಮಾಡ ಅವಾಗ ಬಿದ್ರು ಪ್ರಾಣ ಸುತ್ತ ಬಿಡುತ್ತೆ ಮನಸ್ಸು ಏನಾಗುತ್ತೆ ಕೆಳಗೆ ಹೋಗಲ್ಲ ಇಲ್ಲಿ ಉಳ್ಕೊಳ್ತದೆ ಶಾ ಅಂತ ಆಗುತ್ತೆ ಬೆನ್ನು ಮೂಳೆ ಮೂಲಕ ಉಸಿರು ಒಳಕ್ಕೆ ಹೋಗುವಾಗ ಬೆನ್ನು ಮೂಳೆ ಮೇಲೆ ನಿಧಾನ ಪ್ರಾಣ ಮೇಲೆ ಹೋಗ್ತದೆ ಅಂತ ಡಿಸಿಷನ್ ಮಾಡುತ್ತೆ ಹೋಗಿ ಹೋಗಿ ಇಲ್ಲಿ ತುಂಬಿಸ್ತು ಅಂತ ತಿಳ್ಕೋಬೇಕು ಉಸಿರು ಬಿಡುವಾಗ ಕೆಳಗೆ ಬರ್ತದೆ ಅಂತ ತಿಳ್ಕೋಬೇಕು ಹಾಗೆ ಬೆನ್ನು ಮೂಳೆ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಇಲ್ಲಿ ಮನಸ್ಸು ಶಾಂತ ಆಗಿ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗುತ್ತಾ ನಿಧಾನ ಮಾಡೋದು ಸ್ಟಾರ್ಟ್ ಮಾಡೋದ ಧ್ಯಾನ ಸೊ ಈಗೇನಾಗುತ್ತೆ ನಿಮ್ಮ ಪ್ರಾಣಶಕ್ತಿಗೆ ಕೆಳಗೆ ಹೋಗ್ತಾ ಇದ್ದು ಮೇಲೆ ಹರಿತದೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರಕ್ಕೆ ಎಲ್ಲ ಹರಿದೆ ಅದು ಮೇಲಿನ ಚಕ್ರಗಳಿಗೆ ಹೋಗ್ತದೆ ಏನ ಮನಸ್ಸು ನಿಮ್ಮ ಗಮನ ಹುಬ್ಬುಗಳ ಮಧ್ಯೆ ಆತ್ಮನಾಶಕದ ಕಡೆ ಇರಬೇಕು
ಶಾಂತವಾಗಿ ಕೂತ್ಕೊಳ್ಳಿ, ಸಿಟ್ ಸೈಲೆಂಟ್ಲಿ. ನಿಮ್ಮ ಗಮನ ಮಿದುಳಿನ ಭಾಗದೊಳಗಿರಲಿ, ಬ್ರೈನ್ ಕ್ಯಾವಿಟಿ ಅದರ ಮಿದುಳಿನ ಒಳಗೆ ಮನಸ್ಸಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಪರಮಾಣುಗಳಿಂದ ಆಗಿದೆ ಸೆಲ್ಸ್ ಅಲ್ವಾ. ಸೊ ಆಟಮ್ ಮತ್ತೆ ಪರಮಾಣುನ ಇನ್ನೂ ನಾವು ಡೆಪ್ತ್ ಅಲ್ಲಿ ಇದು ಮಾಡಿದಾಗ ಇನ್ನೂ ಅವನ್ನ ಎಲೆಕ್ಟ್ರಾನ್ಸ್ ಆರ್ ಇಮ್ಯಾಜಿನರಿ ಓನ್ಲಿ, ದಟ್ ಎನರ್ಜಿ ಓನ್ಲಿ, ಅದು ಎನರ್ಜಿ. ಸೊ ಅದು ಇಮ್ಯಾಜಿನರಿ. ಇದಿಷ್ಟು ನಮಗೆ ಜಾಗೃತಾವಸ್ಥೆಯಲ್ಲಿ ನಾವು ಇದನ್ನ ನೋಡ್ತಾ ಇದೀವಿ ಅಷ್ಟೇ. ಒಂದು ಸರಿ ಜಾಗೃತಾವಸ್ಥೆನೂ ನಮ್ಗೆ ಅದು ಇದು ಅಂತ ಅಂದಾಗ, ಅದು ಇಟ್ಸ್ ಆಲ್ಸೋ ಒಂದು ಮಾಯೆ ಅಂತ ಅಂದಾಗ, ಎವ್ರಿಥಿಂಗ್ ಇಸ್ ಮಾಯೆ, ಇಟ್ಸ್ ಅ ಕನ್ಕ್ಲೂಷನ್ ಅಲ್ವಾ. ಅದು ಮಾಯೆ. ಮತ್ತೆ ನಾವು ಹಿಂದೆ ಬಂದ್ವಿ ಅಂದ್ರೆ ಮತ್ತೆ ಅವೆಲ್ಲ ಕ್ರಿಯೇಟ್ ಆಯ್ತು.
ಕ್ರಿಯೇಟ್ ಆಯ್ತು, ಇಚ್ಛಾರಾಗನು ಅವಾಗ ಕ್ರಿಯೇಟ್ ಆಯ್ತು. ಕ್ರಿಯೇಟ್ ಆದ್ರೂ ಅವಿಲ್ಲ, ಅವೇ ಇಲ್ಲ. ಆ ಥಾಟ್ ಬಂತು, ಥಾಟ್ ಬಂತು. ಥಾಟ್ ಇಸ್ ನಾಟ್ ರಿಯಲ್, ಕಲ್ಪನೆ. ಓಕೆ, ಹಾಗೆ ಎವ್ರಿಥಿಂಗ್ ಇಸ್ ಕಲ್ಪನಾ ಓನ್ಲಿ. ಇಮ್ಯಾಜಿನೇಷನ್ ಆಫ್ ದ ಮ್ಯಾರೇಜ್, ಪ್ಯೂರ್ ಅವೇರ್ನೆಸ್ ಟು ಇಮ್ಯಾಜಿನೇಷನ್. ಅದು ಹೋಗ್ತಾ ಹೋಗ್ತಾ ಜಾಗೃತನ ಇಮ್ಯಾಜಿನರಿ, ಇವನ್ ಎವ್ರಿಥಿಂಗ್ ಇಸ್ ಇಮ್ಯಾಜಿನರಿ. ನಾನೊಂದು ಇದು ಮಾಡಿದ್ದೇನೆ, ಕ್ಲಾಸ್ ಮಾಡಿದ್ದೆ ರೂಟ್ಸ್ ಅಂಡ್ ಶೂಟ್ಸ್ ಅಲ್ಲಿ, ಎಸ್ ಎಸ್ ಎಂ ಅಲ್ಲ ಎಸ್ ಎಂ ಆರ್ ಮುಂಚೆ ರೂಟ್ಸ್ ಅಂಡ್ ಶೂಟ್ ಅಲ್ಲಿ ಬನಶಂಕರಿ. ಆ ಕ್ಲಾಸ್ ಓದಿ, ಅವಾಗ ಕ್ಲಾಸ್ ಕೇಳಿ, ಅವಾಗ ಗೊತ್ತಾಗತ್ತೆ ಎಲ್ಲವೂ ಕಾನ್ಶಿಯಸ್ನೆಸ್. ಆಯ್ತಾ, ಅದನ್ನ ನಿಮ್ಗೆ ಮಾಡ್ತೇನೆ, ಇಲ್ಲಿ ಮಾಡ್ತೇನೆ. ಬಟ್ ಇಟ್ ಟೇಕ್ ಟೈಮ್. ಯಾರಿಗೆ ಅರ್ಜೆಂಟ್ ಇದ್ರೆ, ಮಾಯಿಂದ ಹೊರಗೆ ಅರ್ಜೆಂಟ್ ಆಗಿದ್ರೆ ಅದನ್ನ ಓದಿ. ಅರ್ಜೆಂಟ್ ಆಗಿ ಮಾಯಿಂದ ಹೊರಗ ಎಷ್ಟು ಕಾಲ ವೇಟ್ ಮಾಡಿದ್ರೆ, ಸ್ವಲ್ಪ ಕಾಲ ಇನ್ನು ವೇಟ್ ಮಾಡಿ, ನಿಧಾನ ಬರ. ಬಹಳ ತೊಡಲಿಕ್ಕೆ ಆಗಲ್ಲ, ಆ ಥರ ಆಗ್ತದೆ. ಹೋಗಿ ನೋಡಿ ಕೇಳ್ಕೊಳ್ಳಿ, ಅರ್ಥ ಆಯ್ತೀಗ. ಸೊ ಇದು ಫೌಂಡೇಶನ್ ಏನು, ನಾನು ನನ್ನ ಫೀಲಿಂಗ್ಸ್ ಫೀಲಿಂಗ್ಸ್ ನೋಡಿ ನಾನು ಅಸೋಷಿಯೇಟ್ ಮಾಡ್ಬಿಡ್ತೇನೆ, ರಾಗ ದ್ವೇಷ ನಾನಾಗ್ಬಿಡ್ತೇನೆ, ತಡಲಿಕ್ಕೆ ಆಗಲ್ಲ. ಆಗತ್ತಾ? ಹೇಗಾಗುತ್ತೆ? ಕಾಲು ನೋವು ಆಗುತ್ತೆ. ಸುಮ್ಮನೆ ಸಾಕ್ಷಿಯಾಗಿ ನೋಡಬಲ್ಲ, ಬೇಡ ಬೇಡ ಬೇಡ, ಎಮೋಷನ್ಸ್ ಬಂದ್ಬಿಡ್ತು. ಎಮೋಷನ್ಸ್ ಬಂದ್ಬಿಟ್ಟು ಥಿಂಕಿಂಗ್ ಬಂತು, ಇವತ್ತು ಹೀಗಾಯಿತು ನಾಳೆ ನನ್ನ ಕತೆ ಏನೋ ಅಂತ. ನೋವು ಇರ್ತಾಗ್ತಿರೋ ಇವತ್ತು, ಈಗ ಅದು ಎಮೋಷನ್ ಆಯಿತು. ರಾ ಬೇಡ, ನೋವು ಬೇಡ ಅಂತ ರಾಗ ದ್ವೇಷ ಬಂತು. ಸೊ ಮನಸ್ಸಲ್ಲಿ ಎಮೋಷನ್ ಬಂತು, ಏನು ಎಮೋಷನು, ಹೆದರಿಕೆ ಬಂತು. ಇವತ್ತು ಈಗಿನ ಕತೆಪ್ಪ ನಾಳೆ ಇನ್ನೊಂದು.